ನೋಡಿ, ಒಂದು ಬದುಕಲ್ಲಿ ಅನೇಕ ತಪ್ಪುಗಳಾದ ಮೇಲೆ ಈ ಕಡೆ ಗಮನ ಕೊಡುವುದು, ಇನ್ನೂ ಕೆಲವೊಬ್ಬರು ಇರ್ತಾರೆ ಮೊದಲೇ ಗಮನ ಕೊಡ್ತಾರೆ, ಮೊದಲೇ ತತ್ವ, ಸತ್ಸಂಗ, ಜ್ಞಾನ, ಭಗವಂತನ ವಿಚಾರಗಳು ಹೀಗೆ ಬೀಳುವ ಮೊದಲೇ ಬೀಳದ ಹಾಗೆ ಕಾಯುವ ಜ್ಞಾನವನ್ನು ಆಶ್ರಯಿಸ್ತಾರೆ. ಇನ್ನು ಕೆಲವೊಬ್ಬರು ಬಿದ್ದು ಒದ್ದಾಡಿ ಆಮೇಲೆ ಅಯ್ಯೋ ಇದು ಜೀವನ ಅಲ್ಲಪ್ಪ, ಜೀವನ ಬೇರೆ ಇದೆ ಎಂದುಕೊಂಡು ಆಮೇಲೆ ಈ ಕಡೆ ಬರ್ತಾರೆ. ರಾತ್ರಿ ಒಬ್ಬ ಹುಡುಗ ಫೋನ್ ಮಾಡಿದ್ದ, ಯಾರೋ ಒಬ್ಬ ಸ್ವಂತ ವ್ಯವಹಾರ ಮಾಡ್ತೀನಿ ಅಂತ, ಯಾವುದೋ ಪರಸ್ತ್ರೀ ವಿಚಾರದಲ್ಲಿ ದುಃಖಕ್ಕೊಳಗಾಗಿ ಆಮೇಲೆ ಅಯ್ಯೋ ಬರೀ ಸುಖಕ್ಕೋಸ್ಕರ ಬದುಕಿದೆ ಅಂತ ನಾನು ಅಂದುಕೊಂಡಿದ್ದೆ, ಈಗ ನನಗೆ ಅರ್ಥವಾಗ್ತಾ ಇದೆ ಬದುಕು ತಿಳಿಯೋದಕ್ಕೋಸ್ಕರ ಇದೆ, ಬದುಕಿರೋದು ಅನುಭವಿಸುವುದಕ್ಕೆ ಅಂತ ಅಲ್ಲ. ಹೌದು, ಅನುಭವಿಸುವುದಿರ್ಬೋದು, ಆದರೆ ಅನುಭವಿಸುವ ಮಾರ್ಗ ಯಾವುದು? ನನ್ನದಲ್ಲದಕ್ಕೆ ಆಸೆಪಟ್ಟು ಅಥವಾ ಬರೀ ಸುಖದ ಹಿಂದೆ ಹೋಗಿ, ಪ್ರತಿಷ್ಠೆಯ ಹಿಂದೆ ಹೋಗಿ, ಸೌಂದರ್ಯದ ಹಿಂದೆ ಹೋಗಿ, ಅನೇಕ ರೀತಿಯಲ್ಲಿ ಬದುಕಿನ ನಿಜವಾದ ಅರ್ಥದಿಂದ ನಾನು ಭಾಳ ದೂರವಿದ್ದಾಗ ಏನನ್ಸ್ಬಿಡುತ್ತೆ, ಹೌದಪ್ಪ ಬದುಕಿರೋದೇ ಅನುಭವಿಸ್ಲಿಕ್ಕೆ ಅನ್ನೋ ಭಾವನೆಗೆ ಬಂದು ನಿಂತು ಕೊಡ್ತೀವಿ. ಇಲ್ಲ, ಅರಿಯಲಿಕ್ಕೆ ಈ ಬದುಕಿರುವುದು, ತಿಳಿಯಲಿಕ್ಕೆ ಈ ಬದುಕಿರುವುದು. ಹಾಗೆ ತಿಳಿಯುವ ಬದಲು ಇಂದ್ರಿಯ ಸುಖಕ್ಕೆ ದಾಸನಾದವನ ಕಥೆಯೆಲ್ಲ ಅಷ್ಟೇ, ರಕ್ತ ಕಣ್ಣೀರೇ, ರಕ್ತ ಕಣ್ಣೀರೇ ಬದುಕಾಗ್ಬಿಡೋದು. ಸೊ ಆ ನಿಟ್ಟಿನಲ್ಲಿ ಈ ಭಗವದ್ಗೀತಾ ವಿಚಾರಗಳಾಗಿರ್ಬೋದು, ಅಥವಾ ದೊಡ್ಡವರ ಒಂದೆರಡು ಅನುಭವದ ಮಾತುಗಳಾಗಿರ್ಬೋದು, ಅಥವಾ ಯಾವುದೇ ರೀತಿಯ ಒಂದೆರಡು ಹಿತವಾದ ಮಾತುಗಳಾಗಿರ್ಬೋದು, ನಿಮ್ಮ ಕಿವಿಗೆ ಬಿದ್ದಾಗ ಕೂತ್ಕೊಂಡ್ಬಿಡ್ಬೇಕಲ್ಲೇ. ಹೌದಾ, ನಿಮ್ಗೆ ಯಾವುದೋ ಒಂದು ಇಷ್ಟವಾದ ಹಾಡೋ ಎಲ್ಲೋ ಪ್ಲೇ ಆಗ್ತಿದೆ ಅಂದಾಗ ಅಲ್ಲೇ ಅಷ್ಟೊತ್ತು ಹೆಂಗೆ ನಿಂತ್ಕೊಳ್ತಿರಲ್ಲ, ಹಾಗೆ ಇಂಥ ಒಳ್ಳೆ ವಿಚಾರಗಳಿರಬೇಕಾದ್ರೆ ಕೂತ್ಕೊಂಡ್ಬಿಡ್ಬೇಕು. ಕೂತ್ಕೊಂಡ್ಬಿಡ್ಬೇಕು ಅಂದರೆ ಅಲ್ಲಿ ಸ್ವಲ್ಪ ನಿಲ್ಲಬೇಕು ಅಂತ. ದೊಡ್ಡವರು ಏನೋ ಒಂಚೂರು ಒಳ್ಳೆ ಮಾತು ಹೇಳಲಿಕ್ಕೆ ಶುರು ಮಾಡಿದಾಗ ಅಯ್ಯೋ ಇವ್ರದ್ದು ಅಲೆ ಶುರುವಾಯಿತು ಅಂತ ಹೋಗೋ ಕಾಲ ಬಂದು ನಿಂತುಬಿಟ್ಟಿದೆ. ಇಂಥ ಪರಿಸ್ಥಿತಿಯಲ್ಲಿ ಈ ಭಗವದ್ಗೀತಾ ವಿಚಾರಗಳು ನಮ್ಮನ್ನು ನಿಮ್ಮನ್ನು ಸಾತ್ವಿಕತೆಯ ಕಡೆ ಕರ್ಕೊಂಡು ಹೋಗ್ತವೆ. ಈ ಸಮಾಜದಲ್ಲಿ ಒಳ್ಳೆಯದು ಕೆಟ್ಟದ್ದು, ಒಳ್ಳೆಯವರು ಕೆಟ್ಟವರು ಎಲ್ಲ ಇದೆ, ನಿಮಗೆ ಇಷ್ಟವಾಗುವುದು ಇಷ್ಟವಾಗದೇ ಇರುವುದು ಎಲ್ಲ ಇದೆ. ಈ ಬೇಕು ಬೇಡಗಳ ನಡುವೆ ಇದನ್ನು ನಿಭಾಯಿಸುವುದು ಒಂದು ಕಲೆ. ಅಯ್ಯೋ ಬಿಡಪ್ಪ ಇವರು ಯಾರೂ ಸರಿ ಇಲ್ಲ ಅಂತ ಸಾಯುವುದೂ ಅಲ್ಲ, ಅಥವಾ ಎಲ್ಲರೂ ನನ್ನ ಪರ ಇದ್ದಾರೆ ಅಂತ ಅದರಲ್ಲೇ ಭ್ರಮೆಯನ್ನು ಪಡ್ಕೊಂಡು ಭ್ರಮೆಯಲ್ಲಿ ಮುಳುಗುವುದೂ ಅಲ್ಲ. ಈ ಮಧ್ಯದ ಒಂದು ಬದುಕಿದೆ, ಸಾಯೋದೂ ಅಲ್ಲ, ಈ ಕಡೆ ಎಲ್ಲರನ್ನೂ ಓ ಇವ್ರು ಹಿಂಗೆ ಇರ್ತಾರೆ ನನ್ನ ಜೊತೆ ಅಂದುಕೊಂಡು ಇರೋದೂ ಅಲ್ಲ. ಈ ಮಧ್ಯದ ಒಂದು ಸ್ಥಿತಿಯನ್ನು ಕಲಿಯೋದೇ ತತ್ವ ಬದುಕು, ಅದನ್ನೇ ಈ ಬದುಕು ಅಥವಾ ಈ ಪಾಠಗಳು ನಮಗೆ ಕಲಿಸೋದು. ಹೀಗಿರಬೇಕಾದ ಸಮಯದಲ್ಲಿ ನಾವು ಭಗವದ್ಗೀತಾ 4ನೇ ಅಧ್ಯಾಯ 39ನೇ ಶ್ಲೋಕದ ಬಗ್ಗೆ ನಾವು ಮಾತಾಡಿದ್ದು. ಅಲ್ಲಿ ಒಬ್ಬ ಜ್ಞಾನವನ್ನು ಪಡ್ಕೊಳ್ಬೇಕು ಅಂದಾಗ, ಅಂದರೆ ಜ್ಞಾನದಿಂದ ನಮ್ಮ ಪಾಪಗಳಿಂದ ಮುಕ್ತಿ ಸಿಗುತ್ತೆ, ಅಂದರೆ ಜ್ಞಾನವೆಂಬ ಬೆಂಕಿಯಲ್ಲಿ ಪಾಪಗಳು ಸುಟ್ಟು ಹೋಗ್ತವೆ. ಸರಿ, ಪಾಪಗಳು ಸುಟ್ಟು ಹೋಗ್ತವೆ, ಜ್ಞಾನವನ್ನು ಪಡ್ಕೊಳ್ಳುವುದು ಸುಲಭನ? ಇಲ್ಲ. ನೀವು ಸುಮ್ಮನೆ ಯೋಚನೆ ಮಾಡಿ, ಯಾರ ಲೋಕದ ವ್ಯವಹಾರಗಳಲ್ಲೇ ಮುಳುಗಿ ನಾರುತ್ತಿರೋ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಬಂದು ಕೂತ್ಕೊಳ್ಳಪ್ಪ ಸತ್ಸಂಗದಲ್ಲಿ ಅಂದರೆ ಹುಚ್ಚಿಡ್ದಂಗೆ ಆಗ್ಬಿಡುತ್ತೆ ಅವನಿಗೆ. ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಮನಸ್ಸು ಸಿದ್ಧವಾಗಿರಬೇಕು, ಅದಕ್ಕೊಂದು ಶಕ್ತಿ ಬೇಕು, ಅದನ್ನು ತಡ್ಕೊಳ್ಳೋ ಶಕ್ತಿ ಇರಬೇಕು. ಜ್ಞಾನವನ್ನು ಅರಗಿಸಿಕೊಳ್ಳುವ ಶಕ್ತಿ ಇಲ್ಲದೆ ಹೋದಾಗ ಜ್ಞಾನವೂ ಕೂಡ ವಿಷವಾಗುತ್ತೆ. ಹೇಗೆ ಊಟ ಮಾಡಿದ ಅಥವಾ ನಾವು ಉಂಡ ಅನ್ನವನ್ನು ಅರಗಿಸಿಕೊಳ್ಳುವ ಶಕ್ತಿ ಇಲ್ಲದೆ ಹೋದರೆ ಆ ಊಟವೂ ವಿಷವಾಗುತ್ತೋ, ಹಾಗೆ ಜ್ಞಾನವನ್ನು ಪಡೆದುಕೊಳ್ಳುವ ಮುನ್ನ ಜ್ಞಾನವನ್ನು ಪಡೆದುಕೊಳ್ಳಬೇಕು ಅಂತ ಅನ್ನೋದಾದರೆ ನಮ್ಮ ಮನಸ್ಸನ್ನು ನಾವು ಹೇಗೆ ತಯಾರಿ ಮಾಡಿಕೊಳ್ಬೇಕು? ಕೃಷ್ಣ 39ನೇ ಶ್ಲೋಕದಲ್ಲಿ ಅದನ್ನೇ ನಮಗೆ ಹೇಳಿದ್ದು. ಶ್ರದ್ಧವಾನ್ ಲಭತೆ ಜ್ಞಾನಂ ತತ್ಪರಃ ಸಂಯತ ಇಂದ್ರಿಯ ಜ್ಞಾನಂ ಲಭ್ಯ ಪರಾಂ ಶಾಂತಿಮ ಅಚಿರೇಣ ಅಧಿಗಚ್ಛತಿ. ಇಂದ್ರಿಯಗಳನ್ನು ಹದ್ದುಬಸ್ತನಲ್ಲಿಡಬೇಕು, ಅಂದರೆ ಬರೀ ಪುಸ್ತಕ ಓದಿದ್ರೆ ಸಾಲದು,
ಒಂದು ವಿಷಯ ನಮಗೆ ಮನವರಿಕೆ ಆಗಬೇಕಂದರೆ ಶ್ರದ್ಧೆ ಬೇಕು, ಸಮರ್ಪಣೆ ಭಾವನೆ ಬೇಕು. ನಾನು ತಿಳ್ಕೊಂಡಿರೋದೇ ದೊಡ್ಡದು, ಅದಕ್ಕಿಂತ ಇನ್ಯಾವುದೂ ಇಲ್ಲ ಅನ್ನೋ ಅಹಂಕಾರವನ್ನು ಮೊದಲು ಬಿಡಬೇಕು. ನಾನು ತಿಳ್ಕೊಂಡಿರೋದು ಅಲ್ಪನಪ್ಪ, ನನಗೆ ಗೊತ್ತಿಲ್ಲದಿರೋದಕ್ಕೂ ಸಾವಿರ ಇದೆ, ಸಾವಿರ ಏನು ಕೋಟಿ 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 ಇಡೀ ಬ್ರಹ್ಮಾಂಡ ಏನಿದೆಯೋ ಅಷ್ಟೇ ಜ್ಞಾನವಿದೆ, ನನಗೆ ತಿಳಿದಿರುವುದು ಅದು ಸ್ವಲ್ಪ. ನನಗೆ ಸ್ವಲ್ಪ ತಿಳಿದಿದೆಯೋ ಜಾಸ್ತಿ ತಿಳಿದಿದೆಯೋ ವಿಷಯ ಅದಲ್ಲ, ಆದರೆ ನಾನು ಜ್ಞಾನದ ಮಡಿಲಲ್ಲಿದ್ದೀನಪ್ಪ ಅನ್ನೋದೇ ನೆಮ್ಮದಿ. ಹೌದಾ? ನನಗೆ ಹೆಚ್ಚು ತಿಳಿದಿದೆಯಾ ಅಥವಾ ಕಡಿಮೆ ತಿಳಿದಿದೆಯಾ ಅದು ಮುಖ್ಯ ಅಲ್ಲ ಅಂತ. ಶ್ರದ್ಧೆ ಬೇಕು, ನಾನು ತಿಳ್ಕೊಂಡಿರೋದೇ ಸತ್ಯ, ಇನ್ನೆಲ್ಲವೂ ಸುಳ್ಳು ಅನ್ನೋ ಆ ಮೂಢತನವನ್ನು ಬಿಡಬೇಕು ನಾವು. ಹೌದಲ್ಲ, ಪ್ರಪಂಚದ ಸತ್ಯ ನಮ್ಮ ನಂಬಿಕೆ ಮೇಲೆ ನಿಂತಿಲ್ಲ. ನಮ್ಮ ನಂಬಿಕೆ ಬೇರೆ ಇರಬಹುದು, ಸತ್ಯ ಬೇರೆ ಇರಬಹುದು, ಈಗ ಒಬ್ಬೊಬ್ಬರು ನಂಬಿಕೆ ಒಂದೊಂದು. ಹೌದಲ್ಲ, ಎಲ್ಲರ ನಂಬಿಕೆಯನ್ನು ಗೌರವಿಸಬೇಕು. ನಿಮ್ಮ ನಂಬಿಕೆ ನಮ್ಮ ನಂಬಿಕೆ ಏನೋ ಒಂದಿದೆ ಎಂದುಕೊಳ್ಳೋಣ, ಅದೇ ಸತ್ಯ ಅಂತಲ್ಲ ಅಥವಾ ಅದೇ ಅಂತಿಮ ಅಂತಲ್ಲ. ಇವತ್ತು ಇದೇ ಮೂಢತನವೇ ಇವತ್ತು ಧರ್ಮದ ಜಗಳಕ್ಕೆ ಕಾರಣ ಆಗಿರೋದು. ನನ್ನ ನಂಬಿಕೆ ದೊಡ್ಡದು, ನಿಮ್ಮ ನಂಬಿಕೆ ಕಡಿಮೆ ಅಂತ ಒಬ್ಬ ಅಂದುಕೊಂಡಾಗ ಅಲ್ಲಿ ಸಂಘರ್ಷ ಶುರುವಾಗುತ್ತೆ. ಏ ಅದು ಹೆಂಗ್ರಿ, ನಿಮ್ಮ ನಂಬಿಕೆ ಅದು ಹೆಂಗ್ರಿ? ವಿಗ್ರಹ ಆರಾಧನೆ ತಪ್ಪು ಅಥವಾ ವಿಗ್ರಹ ಆರಾಧನೆ ಮಾಡುವುದು ಒಳ್ಳೆಯದಲ್ಲ ಅಂತ ಒಂದು ಧರ್ಮ ಹೇಳಿದ್ರೆ, ಇಲ್ಲಪ್ಪ ನಾವು ಕಲ್ಲಿನೊಳಗಡೆ ಅಥವಾ ಕಲ್ಲನ್ನು ಪೂಜೆ ಮಾಡಿ ಪ್ರಕೃತಿಯಲ್ಲಿ ದೇವರನ್ನು ನೋಡ್ತೀವಪ್ಪ ಅನ್ನೋ ನಂಬಿಕೆ ಒಬ್ಬರದ್ದು. ಅಂದರೆ ಆಕಾರದಲ್ಲಿ ಪೂಜಿಸುವವರು ಒಬ್ಬರಾದರೆ ನಿರಾಕಾರದಲ್ಲಿ ಪೂಜಿಸುವವರು ಒಬ್ಬರು. ನಂಬಿಕೆ ಬೇರೆ ಬೇರೆ ಆದರೂ ಕೂಡ ಎಲ್ಲದರ ಗಮ್ಯಸ್ಥಾನ, ಎಲ್ಲವೂ ಒಂದು ಹೋಗಿ ಸೇರುವ ಸ್ಥಾನ ಒಂದೇ ಆಗಿರುತ್ತೆ. ಹಾಗಾಗಿ ಜ್ಞಾನದ ಪರಿಧಿ ಒಳಗಡೆ ಬರ್ತಕ್ಕಂತಹ ಒಬ್ಬ ಜ್ಞಾನಿ ಅಥವಾ ಅಧ್ಯಾತ್ಮ ಮನುಷ್ಯ ಮೊದಲು ಎಲ್ಲರ ನಂಬಿಕೆಗಳನ್ನು ಗೌರವಿಸುವ ಮನುಷ್ಯನಾಗಬೇಕು ಅಲ್ವಾ? ನಮ್ಮ ಬದುಕಿನ ಗುರಿ ಏನು? ರಾತ್ರಿ ಯಾರೋ ಒಬ್ಬ ಹುಡುಗ ಕೇಳ್ತಿದ್ರು ಬದುಕಿನ ಗುರಿ ಏನು ಅಂತ. ಜ್ಞಾನ ಮತ್ತು ಸತ್ಯವನ್ನು ದರ್ಶನ ಮಾಡುವುದೇ ಬದುಕಿನ ಗುರಿ. ಬದುಕಿನ ಗುರಿ ಬೇರೇನೂ ಅಲ್ಲ, ತಿಳುವಳಿಕೆ, ಜ್ಞಾನ ಹಾಗೂ ಸತ್ಯದ ದರ್ಶನ ಮಾಡಿಸುವ ಈ ಬದುಕು ನಮಗೆ ಸಿಕ್ಕಿದೆ. ಹಾಗಾಗಿ ಬದುಕಿನ ಗುರಿ ಸತ್ಯವನ್ನು ದರ್ಶನ ಮಾಡು. ಸತ್ಯವನ್ನು ದರ್ಶನ ಮಾಡುವುದು ಅಂದರೆ, ಈಗ ನಿಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಮಕ್ಕಳು ಗಂಡ ಹೆಂಡತಿ ಏನೇನೋ ಕಥೆಗಳು ಏನೇನೋ, ಓಕೆ ಇವ್ರು ಹಿಂಗೆ ಅವ್ರ ಹಂಗೆ, ಅಯ್ಯೋ ನಮ್ಮ ಚಿಕ್ಕಮ್ಮ ನಮ್ಗೆ ಅದ್ಭುತ, ಅಯ್ಯೋ ನಮ್ಮ ಮಾವ ಅಂತೂ ನಮ್ಮನ್ನು ಅದ್ಭುತವಾಗಿ ನೋಡ್ಕೊಳ್ಳಿ. ಇದೇನೋ ಒಂದು ಸತ್ಯ ನಿಮಗೆ, ಸಾರಿ ಸತ್ಯ ಅಲ್ಲ ಅದು, ಬಟ್ ಏನೋ ಒಂದು ನಂಬಿಕೆ ಇರುತ್ತೆ. ಅವ್ರು ಯಾರೂ ಕೆಟ್ಟವರಲ್ಲ, ಏನೋ ಒಂದು ಕಾಲ ಏನೋ ಒಂದು ಕೆಟ್ಟ ಸಮಯ ಬರುತ್ತೆ, ಎಲ್ಲರೂ ಬದಲಾಗ್ಬಿಡ್ತಾರೆ. ಆಗ ಒಂದು ಸತ್ಯ ಅರ್ಥ ಆಗುತ್ತೆ, ಹೌದಪ್ಪ ನಾನು ಹೇಗೆ ಈ ಭೂಮಿಗೆ ಬದುಕಲಿಕ್ಕೆ ಬಂದಿದ್ದೀನೋ ಅವರು ಹಂಗೆ ಬದುಕಲಿಕ್ಕೆ ಬಂದಿದ್ದಾರೆ. ಚಿಕ್ಕಪ್ಪ ದೊಡ್ಡಪ್ಪ ಅನ್ನೋದು ಒಂದು ನೆಪ ಅಷ್ಟೇ, ಒಂಚೂರು ನಗು ನಗ್ತಾ ಇರೋದಕ್ಕೆ ನಾವು ಮಾಡಿಕೊಂಡಿರೋ ಒಂದು ವ್ಯವಸ್ಥೆ. ಬಟ್ ಅದನ್ನು ಮರೆತು ನಿಂತ್ಕೊಂಡ್ರೋ ಎಲ್ರಿಗೂ ಅವ್ರದ್ದೊಂದು ಬದುಕಿದೆ. ಎಲ್ಲರೂ ಅವರವರ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ, ಎಲ್ಲರೂ ಅವರವರ ಒಳ್ಳೆಯವರಾಗಲಿಕ್ಕೆ ಅವ್ರು ಏನು ಮಾತಾಡ್ತಾರೆ? ಓಹೋ ಇದು ಸತ್ಯ, ಇಲ್ಲಪ್ಪ ನಾನು ಏನಂದರೂ ಅವರು ನನ್ನನ್ನು ಏನೂ ಅನ್ನಲ್ಲ, ಅವರು ನನ್ನನ್ನು ಜೀವನ ಪೂರ್ತಿ ಕಾಳಜಿ ಮಾಡ್ತಾರೆ. ಇದು ನಮ್ಮ ನಂಬಿಕೆ, ಆದರೆ ಸತ್ಯ ಬೇರೆ ಇರುತ್ತೆ. ಯಾವುದೋ ಒಂದು ಗಳಿಗೆ ಬಂದುಬಿಡುತ್ತೆ, ಏಯ್ ಯಾರಮ್ಮ ನೀನು, ನನಗೆ ಗೊತ್ತೇ ಇಲ್ಲ, ಹೋಗಿ ನಮ್ಮ ಮನೆಯಿಂದ ಆಚೆ, ಅಥವಾ ನಿಮ್ಮನ್ನು ಮಾತೇ ಆಡಿಸಲ್ಲ, ಅಥವಾ ನಿಮ್ಮ ಕಡೆ ಗಮನ ಕೊಡಲ್ಲ, ಅಥವಾ ನಿಮ್ಮ ವಿರುದ್ಧ ಅಪಪ್ರಚಾರ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಯ್ಯೋ ನಾನೇನೇನೋ ಅಂದ್ಕೊಂಡಿದ್ನಲ್ಲಪ್ಪ. ಹೀಗೆ ಸತ್ಯದ ಅರಿವಾಗಲಿಕ್ಕೆ ಸಮಯ ಬೇಕು. ಎಷ್ಟೋ ಜನ ಅಯ್ಯೋ ನನ್ನ ಗಂಡ ದೇವರು ಸರ್, ನನ್ನ ಗಂಡ ಅದ್ಭುತ. ಪಾಪ ರಾತ್ರಿ ಒಂದು ಹೆಣ್ಮಗಳು ಹೇಳ್ತಿದ್ರು, ಅಯ್ಯೋ ಎಲ್ಲ ಅದ್ಭುತ ಸರ್, ಬಟ್ ಇಂಥದ್ದೇನೋ ಇದೆ ಅಂತ ಗೊತ್ತಾಗ್ಲಿಕ್ಕೆ ನಂಗೆ 13 ವರ್ಷ ಬೇಕಾಯಿತು ಅಂತ. ಅಂದರೆ ನಂಬಿಕೆಗಳು ಬೇರೆ, ಸತ್ಯ ಬೇರೆ. ಸತ್ಯ ಗೊತ್ತಾಗಲಿಕ್ಕೆ ತುಂಬ ತಡವಾಗಬಹುದು. ಅದು ವ್ಯಕ್ತಿಯ ಬಗೆಗಿನ ಸತ್ಯ ಆಗಿರ್ಬೋದು, ಬದುಕಿನ ಬಗೆಗಿನ ಸತ್ಯ ಆಗಿರ್ಬೋದು, ರೋಗದ ಆರೋಗ್ಯಗಳ ಬಗೆಗಿನ ಸತ್ಯವಾಗಿರ್ಬೋದು, ಅಥವಾ ಸುಖವನ್ನು ಅನುಭವಿಸಬೇಕಪ್ಪ ಅದಕ್ಕೆ ನಾನು ಹುಟ್ಟಿರೋದು ಅನ್ನುವ ನಂಬಿಕೆ ಕೂಡ, ಅಯ್ಯೋ ಅದು ಸುಳ್ಳು, ಬದುಕಿರುವುದು ಸುಖದಿಂದ ವೈರಾಗ್ಯವನ್ನು ಪಡ್ಕೊಳ್ಳಿಕ್ಕೆ, ಸುಖ ಇಟ್ಟವನು ಅವನೇ, ಸುಖದ ಬಯಕೆ ಕೊಟ್ಟವನು ಅವನೇ, ಎದುರಲ್ಲಿ ವೈರಾಗ್ಯವನ್ನಿಟ್ಟವನು ಅವನೇ.
ಅಯ್ಯ ಭಗವಂತ ಎದುರುಗಡೆ ಇಟ್ಟಿದ್ದಾನೆ, ನಾನು ಅದಕ್ಕೆ ಅನುಭವಿಸ್ತೀನಿ ಅಂದರೆ ಹ್ಞೂ ಹಂಗಲ್ಲ, ಮನೆಯಲ್ಲಿ ಅಡುಗೆ ಮಾಡಿ ಇಟ್ಟಿದ್ದಾರೆ ಅಂತ ಸುಮ್ಮನೆ ಎಲ್ಲ ನೀನೇ ಉಣ್ಣೋದಲ್ಲ, ಅಥವಾ ಬೇಗ ಬಿಟ್ಟು ಉಣ್ಣೋದಲ್ಲ. ನಿನಗೆ ಇಷ್ಟವಾಗಿರುವುದು ಕಣ್ಣು ಮುಂದೆ ಇದ್ದರೂ ಕೂಡ ಅದು ಎಷ್ಟು ಬೇಕು ಅಂತ ನಿನ್ನ ಬುದ್ಧಿಗೆ ನಿನ್ನ ಕೆಲಸ ಕೊಡಬೇಕು. ಓ ದೇವರು, ಆಸೆ ಇಟ್ಟವನು ಅವನೇ, ಎದುರುಗಡೆ ವಸ್ತು ಅಥವಾ ವ್ಯಕ್ತಿಗಳನ್ನು ಕೊಟ್ಟವನು ಅವನೇ, ಅದಕ್ಕೆ ನಾನು ಅನುಭವಿಸ್ತೀನಿ ಅಂದರೆ ಹ್ಞೂ ಅದು ಹಂಗಲ್ಲ. ಭಗವಂತ ಪರೀಕ್ಷೆಗೊಳಪಡಿಸ್ತಾನೆ. ಹಾಗಾಗಿ ನಾವು ಕಳೆದ ತರಗತಿಯಲ್ಲಿ ಅದನ್ನೇ ನೋಡಿದ್ದು, ನಮ್ಮ ಜ್ಞಾನದ ಹಸಿವು ಜೊತೆಗೆ ಇಂದ್ರಿಯಗಳ ಚಪಲ ಹಿಡಿತದಲ್ಲಿರಬೇಕು. ಹೀಗಿದ್ದಾಗ ಅದರಿಂದ ಮಾನಸ ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರ, ಕೊನೆಗೆ ಭಗವಂತನ ಸಾಕ್ಷಾತ್ಕಾರ, ಇದರಿಂದ ಜ್ಞಾನ ಸಿಗುತ್ತೆ. ಮನಸ್ಸು ಸದಾ ಜ್ಞಾನಾನಂದಮಯವಾಗಿರುತ್ತೆ. ಜ್ಞಾನದಿಂದ ಸಿಗುವ ಆನಂದ ಇದೆಯಲ್ಲ, ಇದು ಜ್ಞಾನಾನಂದ. ಮನುಷ್ಯರಿಂದ ಸಿಗುವ, ಇತರ ವ್ಯಕ್ತಿಗಳಿಂದ ಸಿಗುವ, ಹೊರಗಿನ ವಸ್ತುವಿನಿಂದ ಸಿಗುವ ಸುಖಗಳಿದ್ದಾವಲ್ಲ, ಅವು ಅಲ್ಪ ಕ್ಷಣಿಕ, ಅದಕ್ಕೆ ಅಲ್ಪಾಯುಷ್ಯ. ಮನೆಗೆ ಭಾಳ ಇಷ್ಟಪಟ್ಟು ಒಂದು ಸೈಕಲ್ ತಂದಿದ್ದು ನಾವು ಭಾಳ ಚಿಕ್ಕದ್ರಲ್ಲಿ, ಏನದೊಂದು 2 ತಿಂಗಳು, ಅಯ್ಯೋ ಅದನ್ನು ಬಿಟ್ಬಿಡಿ, 8ನೇ ಕ್ಲಾಸಲ್ಲಿ ನನಗೊಂದು ಸೈಕಲ್ ಕೊಟ್ಟಿದ್ದರು. ದಿವಸ ಬೆಳಗ್ಗೆ ಈ ಭಗವದ್ಗೀತೆ ತರಗತಿಗೆ ಎದ್ದೋಳು ತಿನ್ನಲ್ಲ, ಹಂಗೆ ಎದ್ದೋಳೋದು, ದನಿಂಗೆ ಕೊಟ್ಟಿಗೆ ನಿಲ್ಸೋದು, ಉಜ್ಜೋದು ತೊಳೆಯೋದು, ಉಜ್ಜೋದು ತೊಳೆಯೋದು, ಯಾರಾದರೂ ಮುಟ್ಬಿಟ್ರೆ ನನಗೆ ಜಾಡ್ಸ್ ಒದ್ದಂಗೆ ಆಗ್ಬಿಡೋದು. ಅಯ್ಯೋ ನನ್ನ ಸೈಕಲ್ಲು ಅದು ಹೆಂಗೆ ಮಾಡ್ತಾರೆ? ಆಮೇಲೆ ಒಂದು 3 ತಿಂಗಳಾದಮೇಲೆ ಅದು ಜೇಡ್ರ ಬಲೆ ಕಟ್ಟಿದ್ರು ನೋಡ್ತಿರಲಿಲ್ಲ ಆ ಕಡೆ. ಲಿಟ್ರಲಿ ಅದನ್ನು ಹೊಲ್ತಾಂಬರೋಕ್ಕೆ, ಹಸಿಟ್ ಹಾಕ್ಸ್ಕೊಂಬರೋಕ್ಕೆ, ಯಾವ್ದಾರ ನೆಂಟ್ರವ್ರಿಗೆ ಹೋಗಬೇಕು ಅಂದರೆ ಸ್ಕೂಲಿಗೆ ಬಿಟ್ಟು ಬರೀ ಇದಕ್ಕೆ ಬಳಸಿದ್ದೆ ಅದನ್ನು. ಮೊದ್ಲಂಗಿತ್ತು ಆರಂಭದಲ್ಲಿ. ಈ ನನ್ನ ಬದುಕಲ್ಲೂ ನಾನು ಅದನ್ನು ನೋಡಿದ್ದೀನಿ, ನನಗಲ್ಲಿ ಸತ್ಯ ಅರ್ಥವಾಯಿತು. ನೀವು ಯಾವುದೇ ವಸ್ತುವನ್ನು ಆಸೆ ಪಟ್ಟು ತನ್ನಿ, ಒಂದು 3 ತಿಂಗಳು ಅದೆಲ್ಲ ಹೊಸ್ದಾಗ ಮದುವೆ ಆದ ಗಂಡ ಹೆಂಡ ಇರ್ತಾರಲ್ಲ ಹಂಗಿರ್ತಾರೆ. ಆಮೇಲೆ ಮತ್ತೆ ಅದೇ ಮದುವೆಗೆ ಮುಂಚೆ, ಚಿನ್ನ ನೀನಿಲ್ಲದೆ ನಾನಿಲ್ಲ ಅಲ್ಲ ಗಂಡ ಹೇಳ್ತಾನೆ, ನೀನಿಲ್ಲದೆ ನಾನಿಲ್ಲ. ಹೆಂಡತಿ ಹೇಳ್ತಾಳೆ, ಅಯ್ಯೋ ಬಂಗಾರ ನೀನಿಲ್ಲದೆ ನಾನಿಲ್ಲ ಅಂತ. ಒಂದು 3 ತಿಂಗಳಾದಮೇಲೆ, ಇಲ್ಲ ನೀನಿರಬೇಕು, ಇಲ್ಲ ನಾನಿರಬೇಕು. ಹಿಂಗೆ ಬದುಕಿನ ಯಾವುದೇ ಒಂದು ವಸ್ತುವಾದರೂ, ಯಾವುದೇ ಆದರೂ, ಅಂದರೆ ಜ್ಞಾನವನ್ನು ಹೊರತುಪಡಿಸಿ, ಜ್ಞಾನ ಅಂದ್ರೇನು? ನಿಮ್ಮ ಅಂತರಂಗದಲ್ಲಿ ನೀವೇ ಕಂಡುಕೊಂಡ ಸತ್ಯದ ಒಂದು ರಾಶಿ, ಅದರಿಂದ ಬರುವ ಆನಂದವನ್ನು ಹೊರತುಪಡಿಸಿ ಬೇರೆ ಯಾವುದೇ ಹೊರಗೆ ವಸ್ತುಗಳು, ನಿಮ್ಮ ಗಂಡ ಹೆಂಡತಿ ಮಕ್ಕಳು, ಇದು ಯಾವುದರಿಂದ ಬಂದರೂ ಕೂಡ ಅದು ಕ್ಷಣಿಕ. ಅಯ್ಯೋ ನಿಮ್ಮ ಮಗ, ಅಯ್ಯೋ ದೊಡ್ಡ ಮಾರ್ಕ್ಸ್ ತೆಗೆದುಬಿಟ್ಟ, ಡಿಸ್ಟಿಂಕ್ಷನ್ ಬಂದುಬಿಟ್ಟ, ಏನೋ ಮಾಡಿಬಿಟ್ಟ, ಅದ್ಭುತ, ಅಯ್ಯೋ ನಮ್ಮ ಮಗ ಅದ್ಭುತ ಅಂತ ಹೇಳ್ಕೊಂಡು ಓಡಾಡಿ, ಅದೇ ಮಗ ಇನ್ನೊಂಚೂರು ಮುಂದೆ ಹೋಗಿ ಕಾಲೇಜ್ ಅಂತಕ್ಕೂ ಯಾವುದು ವಿಚಾರದಲ್ಲಿ ಕೆಟ್ಟುಬಿಟ್ಟ. ಅಯ್ಯೋ ಅದೇ ಹಿಂದೆ ಸಂತೋಷ ಕೊಟ್ಟ ಮಗ ಇವತ್ತು ದುಃಖ ಕೊಡ್ತವನಲ್ಲ. ಇರೋದೇ ಹಾಗದು, ಒಂದು ಸಂತೋಷ ಕೊಡುವ ಸಮಯ, ಇನ್ನೊಂದು ದುಃಖ ಕೊಡುವ ಸಮಯ. ನಿರಂತರವಾಗಿ ಸಂತೋಷ ಕೊಡಲಿಕ್ಕೆ ಯಾರೂ ಬಂದಿಲ್ಲ, ನಿರಂತರವಾಗಿ ದುಃಖ ಕೊಡಲಿಕ್ಕೂ ಯಾರೂ ಬಂದಿಲ್ಲ. ದಶರಥನಿಗೆ ಶ್ರೀರಾಮಚಂದ್ರ ಒಂದು ಹಂತದಲ್ಲಿ ಸಂತೋಷವನ್ನು ಕೊಟ್ಟರೆ, ಕಾಡಿಗೆ ಹೋಗಿ ದುಃಖವನ್ನು ಕೊಟ್ಟ ಅಲ್ವಾ? ಹೀಗೆ ಅವತಾರಗಳಂತಹ ಅವತಾರಗಳಲ್ಲೂ ಕೂಡ ಸುಖ ದುಃಖವಿದೆ, ಮಹಾತ್ಮರ ಬದುಕಲ್ಲೂ ಕೂಡ ಸುಖ ದುಃಖಗಳಿದ್ದಾವೆ. ಆದರೆ ಜ್ಞಾನವನ್ನು ಪಡೆದುಕೊಂಡ ಮೇಲೆ ಒಂದು ಜ್ಞಾನಾನಂದಮಯವಾದ ಆನಂದವಿದೆಯಲ್ಲ, ಇದು ನಿಜವಾಗಿಯೂ ಪರಿಶುದ್ಧವಾದದ್ದು, ಅಚಲವಾದದ್ದು, ಸ್ಥಿರವಾದದ್ದು, ಅವಿನಾಶಿಯಾದದ್ದು, ಎಂದೂ ನಾಶವಿಲ್ಲ ಆನಂದ, ನಾಶವಿಲ್ಲದ ಆನಂದ ಈ ಜ್ಞಾನದಿಂದ ಬರತಕ್ಕಂಥದ್ದು. ಇದನ್ನು ನಾವು ಹಿಂಬಾಲಿಸಬೇಕು. ಇದು 39ನೇ ಶ್ಲೋಕದಲ್ಲಿ. ಮತ್ತೆ ನಾನು ಅದನ್ನು ಸ್ವಲ್ಪ ರೀಕ್ಯಾಪ್ ಮಾಡಿದೆ, ಅಥವಾ ಅದನ್ನೇ ಪುನರಾವರ್ತನೆ ಮಾಡಿದೆ. ಇನ್ನೂ ಕೃಷ್ಣ ಮುಂದೆ ಹೇಳೋದು 40ನೇ ಶ್ಲೋಕದಲ್ಲಿ. ನಾನು ಆ್ಯಕ್ಚುಲಿ ಕಳೆದ ತರಗತಿಯಲ್ಲಿ ಶ್ಲೋಕ ಹೇಳಿದ್ದೆ, ಬಟ್ ಅಷ್ಟರಲ್ಲಿ ಪಡಕ್ ಅಂದ್ರೆ ಕಟ್ಟೆ ಆಗೋಯಿತು. ಇಲ್ಲಿ 40ನೇ ಶ್ಲೋಕ ಈ ರೀತಿ ಇದೆ. ಅಗ್ನಃ ಚ ಅಶ್ರದ್ಧಧಾನಃ ಚ ಸಂಶಯ ಆತ್ಮ ವಿನಶ್ಯತಿ ನ ಅಯಂ ಲೋಕಃ ಅಸ್ತಿ ನ ಪರಃ ನ ಸುಖಂ ಸಂಶಯ ಆತ್ಮನಃ. ಇಲ್ಲಿ ನಾನು ಬಹುಶಃ ಈ ಮುಂಚೆ ಸುಮ್ಮನೆ ಮಾತಿನ ಮಧ್ಯದಲ್ಲಿ ಒಮ್ಮೆ ಹೇಳಿದ್ದೆ,
ಒಳ್ಳೆಯವರು ಸಾಯ್ತಾರೆ, ಕೆಟ್ಟವರು ಸಾಯ್ತಾರೆ, ಜ್ಞಾನ ಇರೋರು ಸಾಯ್ತಾರೆ, ಜ್ಞಾನ ಇಲ್ಲದವರು ಸಾಯ್ತಾರೆ. ಆದರೆ ಅರಿವನ್ನು ಪಡೆದುಕೊಳ್ಳದ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ತಾನು ಬದುಕಿದ್ದ ಸಮಯದಲ್ಲಿ ಜ್ಞಾನದ ಮೊರೆ ಹೋಗದ ಮನುಷ್ಯ, ಜೀವಿತಾವಧಿಯಲ್ಲಿ ಅರಿವಿನ ಸಂಪರ್ಕಕ್ಕೆ ಬರದ ಮನುಷ್ಯ, ಅಥವಾ ಭಗವಂತನನ್ನು ನಂಬದ ಮನುಷ್ಯ, ಸಂದೇಹ ಪಡುವ ಮನುಷ್ಯ ವಿನಾಶವಾಗುತ್ತಾನೆ. ಆದರೆ ಎಲ್ಲರೂ ಸಾಯ್ತಾರೆ, ಎಲ್ಲರೂ ವಿನಾಶವಾಗುತ್ತಾರೆ, ಆದರೆ ಇವನ ಸಾವು ಇದೆಯಲ್ಲ, ಅಥವಾ ಇವನ ವಿನಾಶವಿದೆಯಲ್ಲ, ಇಹದಲ್ಲೂ ನೆಮ್ಮದಿ ಇಲ್ಲ, ಪರದಲ್ಲೂ ನೆಮ್ಮದಿ ಇಲ್ಲ ಅಂತ ಈ ಮಾತನ್ನ ಅರ್ಥ ಮಾಡಿಕೊಳ್ಬೇಕು. ಅಂದರೆ ಕೃಷ್ಣ ಹೇಳ್ತಿದ್ದಾನೆ, ಜ್ಞಾನವಿಲ್ಲದವನು, ಶ್ರದ್ಧೆಯಿಲ್ಲದ ಅಜ್ಞಾನಿಗಳು ನಿರಂತರವಾಗಿ ಸಂಶಯದಲ್ಲೇ ಬದುಕುತ್ತಾರೆ. ದೇವರಿದನ ಇಲ್ವ, ಸಂಶಯ ಬರುವುದು ತಪ್ಪಲ್ಲ. ಸಾಕ್ಷಾತ್ ವಿವೇಕಾನಂದರು ಕೂಡ ಪರಮಹಂಸರನ್ನು ಭೇಟಿ ಮಾಡುವ ಮುನ್ನ ಅವರು ದೊಡ್ಡ ದೊಡ್ಡವರು ಅಂತ ಯಾರ್ಯಾರಿದ್ದಾರೆ ಅವರೆಲ್ಲರನ್ನೂ ನೀವು ದೇವರು ನೋಡಿದ್ದೀರಾ, ದೇವ್ರು ನೋಡಿದ್ದೀರಾ, ದೇವ್ರು ನೋಡಿದ್ದೀರಾ. ದೇವರನ್ನು ನಂಬದ ವಿವೇಕಾನಂದ ದೇವರನ್ನೇ ಅಂದರೆ ಕಾಳಿ ಪೂಜೆ ಮಾಡಿಕೊಂಡ, ಆ ಜಗನ್ಮಾತೆಯನ್ನೇ ಆರಾಧಿಸ್ಕೊಂಡಿದ್ದ ಪರಮಹಂಸರು ಒಂದು ಕಡೆ, ಆದರೆ ಅವರ ಶಿಷ್ಯ ವಿವೇಕಾನಂದರು ದೇವ್ರನ್ನೇ ನಂಬ್ತಿರ್ಲಿಲ್ಲ. ಯಾಕೆ? ಅನುಭವಕ್ಕೆ ಬಂದಿರಲಿಲ್ಲ. ಇನ್ನು ಅನುಭವಕ್ಕೆ ಬಂದಿಲ್ಲ ಅಂದರೆ ನಂಬಾರ್ದ? ಅಂದರೆ ಪೂರ್ಣ ನಿಮ್ಮ ಅನುಭವಕ್ಕೆ ಬರದ ಹೊರತು ಪೂರ್ಣ ನಂಬುವುದೂ ಅಲ್ಲ. ಹಾಗಂತ ಆ ನಂಬಿಕೆನೇ ಸುಳ್ಳು ಅಂತಲೂ ತೀರಾ ಹಠ ಮಾಡಬಾರ್ದು. ಆದರೆ ವಿವೇಕಾನಂದ ಅವ್ರದ್ದು ಒಂದು ಹಠ ಏನು, ನನ್ನ ಅನುಭವಕ್ಕೆ ಬರುವವರೆಗೂ ನಾನು ನಂಬಲ್ಲ ಅಂತ. ಅವರು ಕಲ್ಕತ್ತೆಯಲ್ಲಿದ್ದರು, ಅವತ್ತಿಗೆ ಬ್ರಹ್ಮ ಸಮಾಜ ಅನ್ನೋ ಒಂದು ಸಂಸ್ಥೆ ಇತ್ತು. ಬ್ರಹ್ಮ ಸಮಾಜ ಹುಟ್ಕೊಂಡಿದ್ದು ಯಾಕೆ, ಈ ಇಸ್ಲಾಂ ಧರ್ಮದವರು ನಮ್ಮ ಧರ್ಮವನ್ನು ಆಡ್ಕೊಳ್ತಿದ್ರಂತೆ, ಇವರೇಂದ್ರೆ ಕಲ್ಪೂಜೆ ಮಾಡಿಕೊಂಡು ಮೂರ್ತಿ ಪೂಜೆ ಮಾಡಿಕೊಂಡಿರ್ತಾರೆ ಅಂತ. ಅದಕ್ಕೆ ಬ್ರಹ್ಮ ಸಮಾಜ ಅಂತ ರಾಜಾರಾಮ್ ಮೋಹನ್ ರಾಯ್ ಅವರು ತೆರೆದಂತಹ ಒಂದು ಸಂಸ್ಥೆ. ಅದರ ಉದ್ದೇಶ ಏನು, ಅಲ್ಲಿ ಮೂರ್ತಿ ಪೂಜೆ ಇಲ್ಲ, ಅವರು ಯಾವ ಅವತಾರಗಳನ್ನು ನಂಬಲ್ಲ, ಉಪನಿಷತ್ತುಗಳ ಜ್ಞಾನವನ್ನು ಮಾತ್ರ ಭಜನೆ ಮಾಡ್ತಾ ಅಥವಾ ಅದನ್ನು ಪ್ರವಚನ ಮಾಡ್ತಾ ಅದರಲ್ಲೇ ಅಂದರೆ ಅಕ್ಷರದಲ್ಲಿ ಜ್ಞಾನದಲ್ಲಿ ದೇವರಿದ್ದಾನೆ, ಪ್ರಾರ್ಥನೆಯಲ್ಲಿ ದೇವರಿದ್ದಾನೆ ಅಂತ ಮೂರ್ತಿ ಪೂಜೆಯನ್ನು ಬೇಡ ಅಂತ ತಿರಸ್ಕರಿಸಲಿಕ್ಕೆ ಈ ಇಸ್ಲಾಂ ಧರ್ಮದವರು ಆಡ್ಕೊಳ್ತಾರಲ್ವಾ. ಹಾಗಾದರೆ ನಾವು ಕೂಡ ಮೂರ್ತಿ ಪೂಜೆಯನ್ನು ಬಿಟ್ಟು ನಮ್ಮ ಉಪನಿಷತ್ತು, ಭಗವದ್ಗೀತೆ ಅಥವಾ ನಮ್ಮ ಪುರಾಣಗಳನ್ನು ನಾವು ನಂಬಿಕೊಂಡು ಅದನ್ನೇ ದೇವರು ಅಂದುಕೊಂಡು ನಾವು ಮೂರ್ತಿ ಪೂಜೆಯನ್ನು ಬಿಡ್ತೀವಿ ಅಂದುಕೊಂಡು ಶುರುವಾದದ್ದೇ ಈ ಬ್ರಹ್ಮ ಸಮಾಜ. ಅದರಲ್ಲಿ ಈ ವಿವೇಕಾನಂದರು ಸೇರ್ಕೊಂಬಿಟ್ಟಿರ್ತಾರೆ. ಆಮೇಲೆ ಭಗವಂತ ಆ ವಿವೇಕಾನಂದರನ್ನು, ಅಂದರೆ ಅಲ್ಲಿವರೆಗೂ ಅವರು ನರೇಂದ್ರನಾಥ ದತ್ತ ಪರಮಹಂಸರ ಬಳಿ ಕಳಿಸ್ತಾರೆ. ಆಮೇಲೆ ಅಲ್ಲಿ ಜ್ಞಾನೋದಯವಾಗುತ್ತೆ, ದೇವರನ್ನು ನಂಬೋಕೆ ಶುರು ಮಾಡ್ತಾರೆ ಅಂತ. ಅಂದರೆ ಪರವಾಗಿಲ್ಲ, ನಿಮಗೆ ಒಬ್ಬ ಗುರು ಸಿಕ್ಕಿ ನಿಮಗೊಂದು ಸ್ಪಷ್ಟತೆ ಸಿಗೋವರೆಗೂ ಆಯಿತು, ವಿವೇಕಾನಂದರ ಥರನೇ ನೀವು ಸ್ವಲ್ಪ ನಂಬದೇ ಇರಿ, ತೊಂದರೆ ಇಲ್ಲ. ಆದರೆ ಅಟ್ಲೀಸ್ಟ್ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕಲ್ಲ. ಅದಕ್ಕೆ ಪರಮಹಂಸರಿದ್ದ ಜಾಗ ಯಾವುದು, ದಕ್ಷಿಣೇಶ್ವರ ಅಂತ. ವಿವೇಕಾನಂದರು ಆಗಾಗ ಆ ದಕ್ಷಿಣೇಶ್ವರಕ್ಕೆ ಹೋಗ್ತಾ ಇದ್ರು. ವಿವೇಕಾನಂದರ ಜನ್ಮವೇ ಅಥವಾ ಆ ಅವತಾರವೇ ಲೋಕ ಕಲ್ಯಾಣಕ್ಕಾಗಿದ್ದರಿಂದ ಆ ಪರಮಹಂಸರಿಗೆ ಅದು ಬೇಗ ಗೊತ್ತಾಯಿತು. ಹೀಗೆ ಒಮ್ಮೆ ವಿವೇಕಾನಂದರು ದಕ್ಷಿಣೇಶ್ವರಕ್ಕೆ ಹೋಗ್ತಾರೆ. ಹೇಗೆ ಒಂದು ತಾಯಿ ತನ್ನ ಮಗುವಿಗೆ ಎದೆಯಾಲನ್ನು ಕೊಡಿಸೋಕಾಗದೇ ಇದ್ದಾಗ ಒದ್ದಾಡ್ತಾಳೋ, ಹಾಗೆ ಒಂದು ಪರಮಹಂಸರು ಇವನ ಬರುವಿಕೆಗೋಸ್ಕರ ಹುಚ್ಚರು ಥರ ಆಗ್ಬಿಟ್ಟಿರ್ತಾರೆ. ಅಯ್ಯೋ ತಾಯಿ ಅಂದರೆ ಅವರು ಕಾಳಿ ಪೂಜೆ ಮಾಡ್ತಾ ಇರ್ತಾರೆ, ತಾಯಿ ಜಗನ್ಮಾತೆ ಕಳಿಸ್ಕೊಡುವ ಆತನನ್ನು ಹುಚ್ಚರು ಥರ ಒಬ್ಬ ವಿದ್ಯಾರ್ಥಿಗೋಸ್ಕರ. ಯಾಕಂದರೆ ನರೇಂದ್ರ ಅಥವಾ ಈ ವಿವೇಕಾನಂದರು ಯಾವ ಕಾರಣಕ್ಕೆ ಬಂದಿದ್ದಾರೆ ಅಂತ ಅವರು ತಮ್ಮ ಶಕ್ತಿಯ ಮೂಲಕ ತಿಳ್ಕೊಂಡಿದ್ದರು. ವಿವೇಕಾನಂದರು ಅಲ್ಲಿಗೆ ಹೋದಾಗಲಿಲ್ಲ ಅವರನ್ನು ಒಂದು ಮಗು ಥರ, ಅಯ್ಯೋ ಮಗು ಬಂದ ಬಾ ನಿನಗೋಸ್ಕರ ಕಾಯ್ತಿದ್ದೆ ಅಂತ ಕೂತು ಒಂದು ಸಾರಿ ಒಂದು ಎರಡನೇ ಮೂರನೇ ಸಾರಿ ಹೋಗೋದಾಗ ತಮ್ಮ ಬಲಗಾಲನ್ನು ತೆಗೆದು ಅವ್ರ ತಲೆ ಮೇಲೆ ಇಟ್ಬಿಡ್ತಾರೆ. ಅಲ್ಲಿಗೆ ವಿವೇಕಾನಂದರ ಪೂರ್ವದ ಅಂದರೆ ಅಲ್ಲಿ ಆ ಕ್ಷಣದ ಹಿಂದಿನವರೆಗೂ ಅವರಿಗಿದ್ದ ಗೊಂದಲಗಳು ಎಲ್ಲವೂ ನಿವಾರಣೆಯಾಗುವ ಸಮಯ. ಏನೋ ಲೋಕದಲ್ಲಿ ಲೀನವಾಗಿ ಎಲ್ಲ ಮರೆತಂತೆ, ಅಂದರೆ ಆ ಕೊಠಡಿಯಲ್ಲಿರುವ ಎಲ್ಲ ವಸ್ತುಗಳು ನಿಧಾನಕ್ಕೆ ಮಾಯ ಆಗ್ತಿದ್ದಾವೆ, ನಾನು ಲೋಕದೊಳಗಡೆ ಲೀನವಾಗ್ತಿದ್ದೀನಿ ಅನ್ನೋ ಭಾವನೆಗೆ ಬಂದು ಕಡೆಗೆ ಅವ್ರಿಗೆ ಅರ್ಥವಾಗುತ್ತೆ, ಓಹೋ ಪರಮಹಂಸರನ್ನು ಅಲ್ಲಿವರೆಗೂ ಹುಚ್ಚರು ಅಂದ್ಕೊಂಡಿದ್ರು ವಿವೇಕಾನಂದರು. ಇಲ್ಲಪ್ಪ ಇವರಲ್ಲಿ ಏನೋ ಭಾಳ ದೊಡ್ಡ ಶಕ್ತಿ ಇದೆ ಅಂತ ಅಲ್ಲಿಂದ ನಿಧಾನವಾಗಿ ನಂಬಲಿಕ್ಕೆ ಶುರು ಮಾಡಿದ್ರು, ನಿಧಾನವಾಗಿ ಅವರು ಹೇಳ್ತಿರೋ ಮಾತನ್ನು ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಅಲ್ಲಿಂದ ಆಚೆಗೆ
ಅವರು ಅಂದರೆ ಸಮಾಧಿ ಸ್ಥಿತಿ, ಸಾಮಾನ್ಯವಾಗಿ ಸಮಾಧಿ ಸ್ಥಿತಿಯನ್ನು ತಲುಪಲಿಕ್ಕೆ ಧ್ಯಾನಾವಸ್ಥೆಯಲ್ಲಿ ವರ್ಷಾನುಗಟ್ಟಲೆ ತಗೊಳ್ಳೋ ದೊಡ್ಡ ದೊಡ್ಡವರನ್ನು ನಾನು ನೋಡಿದ್ದೀನಿ. ಆದರೆ ಪರಮಹಂಸರಿಗೆ ವಿವೇಕಾನಂದರಿಗೆ ಅದು ಅಂಗೈಲಿರೋ ನಲ್ಲಿಕಾಯಿ ಥರ ಇಬ್ಬರು ಒಂದೇ ಸಾರಿ ಸಮಾಧಿ ಸ್ಥಿತಿಗೆ ಹೋಗ್ಬಿಡ್ತಾ ಇದ್ರು. ಒಂದು ಹೂ ನೋಡ್ತಾ 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 ಮುಳುಗಿ ಸಮಾಧಿ ಸ್ಥಿತಿಗೆ ಹೋಗ್ಬಿಡ್ತಾ ಇದ್ರು. ಅಂದರೆ ಸಮಾಧಿ ಸ್ಥಿತಿ ಅಂದರೆ ಅದು ಧ್ಯಾನದ ಕಟ್ಟಕಡೆಯ ಸ್ಥಿತಿ, ಮತ್ತು ಲೋಕದ ಯಾವುದೇ ರೀತಿಯ ಹೊರಗಿನ ಅದು ಪಂಚಭೂತಗಳಾಗಿರ್ಬೋದು ಅಥವಾ ಯಾವುದೇ ವಿಚಾರಗಳ ಕುರಿತು ಎಲ್ಲವನ್ನು ತೊರೆದು ಲೋಕದಲ್ಲಿ ಲೀನವಾದ ಒಂದು ಮನಸ್ಥಿತಿ. ಎಚ್ಚರಗೊಳ್ಳಿಕ್ಕೆ ತುಂಬ ಸಮಯ ಬೇಕು. ಸ್ವಲ್ಪ ಯಾ ಮಾರಿದ್ರೆ ಅಲ್ಲಿ ಪ್ರಾಣವೇ ಹೊರಟೋಗುತ್ತೆ. ಅದು ತಪ್ಪು, ಅದು ಕೆಟ್ಟದ್ದು ಅಂತಲ್ಲ. ಆ ಸಮಾಧಿ ಸ್ಥಿತಿಯಲ್ಲಿ ಲೋಕದ ಯಾವ ದುಃಖ ಸುಖ ಯಾವುದೂ ಇರಲ್ಲ. ಅದು ಬೇರೆಯದೇ ಅಲೌಕಿಕವಾದ ಒಂದು ಆನಂದ. ಹೀಗೆ ದೇವರ ಕುರಿತು ಗೊಂದಲವಿದ್ದ ವಿವೇಕಾನಂದರು ಸುಮ್ಮನೆ ಕೂತ್ಕೊಳ್ಳಿಲ್ಲ, ಮಹನೀಯರನ್ನು ಸಂಪರ್ಕ ಮಾಡಿ ಅದನ್ನು ಪರಿಹರಿಸಿಕೊಳ್ಳುವ ಪ್ರಯತ್ನ ಮಾಡಿದ್ರು. ಆದರೆ ಇದನ್ನೂ ಮಾಡದ ಜನ ಇದ್ದಾರೆ, ಸುಮ್ಮನಲ್ಲೆಲ್ಲೋ ಕೂತ್ಕೊಂಡು ಕಮೆಂಟ್ ಮಾಡ್ತಾರೆ, ಏ ನಿಮ್ಮ ದೇವರಿಲ್ಲ, ನಿಮ್ಮ ಕೃಷ್ಣ ಇಲ್ಲ, ನಿಮ್ಮ ರಾಮ ಇಲ್ಲ, ಆಯ್ತರಪ್ಪ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ರಪ್ಪ, ಮಾಡಿಕೊಂಡು ನಿಮಗೆ ಆಗಲಿಲ್ವ ಬಿಡಿ, ಬೇರೆಯವ್ರ ನಂಬಿಕೆಯನ್ನು ಗೌರವಿಸಿ. ಕೃಷ್ಣ ಹೇಳ್ತಾನೆ, ಈ ನಂಬಿಕೆ ಇಲ್ಲದವರು, ಶ್ರದ್ಧೆ ಇಲ್ಲದವರು, ಜ್ಞಾನವಿಲ್ಲದವರು, ಇವರು ನಿರಂತರ ಸಂಶಯದಲ್ಲಿ ಬದುಕ್ತಾರೆ. ಅವ್ರ ಬದುಕಲ್ಲಿ ಒಂದು ಕ್ಲಾರಿಟಿನೇ ಇರಲ್ಲ. ಒಂದು ಸಂಪೂರ್ಣವಾಗಿ ನಂಬಬೇಕು, ಇಲ್ಲ ಸಂಪೂರ್ಣವಾಗಿ ನಂಬದೇ ಬದುಕಬೇಕು. ನೀವು ನಂಬಲ್ವಾ ಪರವಾಗಿಲ್ಲ, ಬಟ್ ಬೇರೊಬ್ಬರು ನಂಬಿಕೆಯನ್ನು ಅವಹೇಳನ ಮಾಡ್ತಾ ಹೋದರೆ ನೀವು ಕಲ್ಮಶವಾಗುತ್ತೀರಾ. ಹಾಗಾಗಿ ನನಗನ್ಸುತ್ತೆ, ಪೂರ್ಣ ಪ್ರಮಾಣವಾಗಿ ದೇವರನ್ನು ಅಥವಾ ಪೂರ್ಣ ಪ್ರಮಾಣವಾಗಿ ಭಗವಂತನನ್ನು ನಂಬುವವನನ್ನೂ ಮೆಚ್ಚಬಲ್ಲೆ, ನಂಬದವನನ್ನೂ ಮೆಚ್ಚಬಲ್ಲೆ. ಆದರೆ ಕಷ್ಟ ಬಂದಾಗ ಮಾತ್ರ ನಂಬೋದು, ಮಿಕ್ಕ ಸಮಯದಲ್ಲಿ ಏ ಅದ್ಯಾವುದೂ ಇಲ್ಲ ಅಂತ ಅನ್ನೋದು. ಈ ಕಡೆ ನಾಸ್ತಿಕನೂ ಅಲ್ಲ ಆಸ್ತಿಕನೂ ಅಲ್ಲ ಅನ್ನೋ ಈ ಮಧ್ಯದವನಿದ್ದಾನಲ್ಲ, ಇವನು ಗೊಂದಲದಲ್ಲೇ ಸಾಯ್ತಾನೆ. ಅದನ್ನೇ ಕೃಷ್ಣ ಹೇಳ್ತಿದ್ದಾನೆ, ಜ್ಞಾನ ಮತ್ತು ಶ್ರದ್ಧೆ ಇಲ್ಲದವನಲ್ಲಿ ಸಂಶಯ ಬೆಳೆಯಲಾರಂಭಿಸುತ್ತೆ. ಆ ಸಂಶಯ ಮನಸ್ಸನ್ನು ಆಕ್ರಮಿಸಿ ನಂತರ ಚಿತ್ತವನ್ನು ತಲುಪುತ್ತೆ. ಬುದ್ಧಿಗೆ ಬಂದ ಸಂಶಯಕ್ಕೆ ಪರಿಹಾರವಿಲ್ಲ, ಅದು ನಮ್ಮನ್ನು ಅಧಪ್ಪತನಕ್ಕೆ ಕೊಂಡೊಯ್ಯುತ್ತೆ. ಇದರಿಂದ ಅಂಥವರಿಗೆ ಇಹದಲ್ಲೂ ಪರದಲ್ಲೂ ಎಲ್ಲೂ ನೆಮ್ಮದಿ ಇಲ್ಲ ಅಂತ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾನೆ. ಈ ಒಮ್ಮೆ ಡೌಟ್ ಅನ್ನೋದು, ಸಂಶಯ ಅನ್ನೋದು ಬಂದುಬಿಟ್ರೆ ಅದು ಇಡೀ ಮನಸ್ಸನ್ನು ಆಕ್ರಮಿಸಿ, ಮನಸ್ಸಿಗಿಂತ ಎತ್ತರದ್ದು ಬುದ್ಧಿ, ಬುದ್ಧಿಗಿಂತ ಎತ್ತರದ್ದು ಚಿತ್ತ. ಅಂದರೆ ನಿಮ್ಮ ಮನಸ್ಸಿನ ಹಂತದಲ್ಲಿ ಇದ್ದಾಗ ಅದನ್ನು ಸಾರ್ಟ್ಔಟ್ ಮಾಡಿಕೊಂಡ್ರೆ, ಪರಿಹರಿಸ್ಕೊಂಡ್ರೆ, ಗೆದ್ದುಕೊಂಡ್ರಿ, ಇಲ್ಲ ಅದು ಬುದ್ಧಿಯ ಹಂತಕ್ಕೆ ಹರಡಿಬಿಡ್ತು. ಅದೊಂಥರ ಈಗ ಕಾಲಲ್ಲಿ ಗಾಯ ಆಯಿತು, ಪಾಪ ಏನೋ ಶುಗರ್ ಇತ್ತು, ಅದು ದೇಹವನ್ನೆಲ್ಲ ಹರಡೋಕ್ಕಿಂತ ಮುಂಚೆ ಅಲ್ಲೇ ಪರಿಹರಿಸ್ಕೊಂಡ್ರಿ, ಎಚ್ಚೆತ್ಕೊಂಡ್ರಿ, ಗೆದ್ದುಕೊಂಡ್ರಿ. ಆ ದೇಹ ಎಲ್ಲ ಹರಡೋಗ್ಬಿಟ್ರೆ ಅದು ನರಳಿಸುತ್ತೆ. ಹಾಗೆ ಸಂಶಯ ಕೂಡ ಅಷ್ಟೇ. ಸಂಶಯ ಅದು ಭಗವಂತನ ಕುರಿತು ಮಾತ್ರವಲ್ಲ, ಅಯ್ಯೋ ನಮ್ಮ ಮಗಳು ಹೊರಗಡೆಗೆ ಹೋಗ್ತಾಳೆ, ಅಲ್ಲಿ ಯಾವುದಾದ್ರೂ ಹುಡುಗನ ಜೊತೆ ಮಾತಾಡ್ತಿರ್ಬೋದಾ, ಅಥವಾ ನನ್ನ ಗಂಡ ರಾತ್ರಿ ಎಲ್ಲ ಮೆಸೇಜ್ ಮಾಡ್ತಾರೆ, ಇಲ್ಲೇನೋ ತಪ್ಪಾಗ್ತಿರ್ಬೋದಾ, ಅಯ್ಯೋ ಹಂಗಾಗ್ತಿರ್ಬೋದು. ಅಂದರೆ ಅದು ಸಂಬಂಧದ ಕುರಿತಾಗಿರ್ಬೋದು, ನಿಮ್ಮ ಸ್ನೇಹಿತರ ಕುರಿತಾಗಿರ್ಬೋದು, ಸಂತಾನಗಳ ಕುರಿತಾಗಿರ್ಬೋದು, ಅಥವಾ ನಿಮ್ಮ ಮಕ್ಕಳ ಕುರಿತ ಯಾವುದೇ ಆಗಿರ್ಬೋದು, ಸಂಶಯ ಮನಸ್ಸಿಗತ್ತಿ ಅಲ್ಲಿಂದ ಬುದ್ಧಿಗತ್ತಿ ಅಲ್ಲಿಂದ ಚಿತ್ತ ಕತ್ತಿಬಿಟ್ರೆ ಅದೇ ನಿಮ್ಮನ್ನು ಮನೆಯನ್ನು ನಿಮ್ಮನ್ನು ನೆಮ್ಮದಿ ಹಾಳು ಮಾಡಿಬಿಡುತ್ತೆ. ಹಾಗಾಗಿ ಇಲ್ಲಿ ಕೃಷ್ಣ ಮಾತಾಡ್ತಿರೋದು ಮುಖ್ಯವಾಗಿ ಭಗವಂತನ ಕುರಿತು ನಂಬಿಕೆ. ಬಟ್ ನಾನು ಅದನ್ನು ಇನ್ನೊಂಚೂರು ಎಕ್ಸ್ಟೆಂಡ್ ಮಾಡ್ತಿದ್ದೀನಿ, ಬದುಕಿನ ಯಾವುದೇ ವಿಚಾರಗಳ ಬಗ್ಗೆ ಅನುಮಾನ ಬಂದರೂ ಕೂಡ ತಕ್ಷಣ ಅದನ್ನು ಪರಿಹರಿಸ್ಕೊಳ್ಳಿ, ಇಲ್ಲ ತೀರಾ ದಾಖಲೆ ಸಮೇತ ನಿಮಗೆ ಸಿಗೋವರೆಗೂ ಏನೇನೋ ಕಲ್ಪನೆ ಮಾಡಿಕೊಂಡು ದುಃಖ ಮಾಡಿಕೊಳ್ಬೇಡಿ. ವಿತ್ ಪ್ರೂಫ್ ಸಿಕ್ಕಾಗ ಓಕೆ ಫೈನ್, ಬೇರೆ ಥರ ತಗೊಳ್ಬೋದು. ನಿಮಗೆ ಏನೇನೋ ಅನುಮಾನ ಪಡೋದು, ನೀವೇ ಏನೇನೋ ಕಲ್ಪನೆ ಮಾಡ್ಕೊಳ್ಳೋದು, ನೀವೇ ಅಳೋದು, ನೀವೇ ಕಣ್ಣೀರು ಹಾಕೋದು, ನೀವೇ ಡಿಪ್ರೆಷನ್ಗೆ ಹೋಗೋದು, ಇದು ಒಳ್ಳೆಯದಲ್ಲ ಅಂತ. ಹಾಗಾಗಿ ಕೃಷ್ಣ ಹೇಳುತ್ತಿದ್ದಾನೆ, ಬುದ್ಧಿಗೆ ಬಂದ ಸಂಶಯ ಇದು ಪರಿಹಾರ ಇಲ್ಲ, ಮನಸ್ಸಿಗೆ ಬಂದಾಗಲೇ ಅದನ್ನು ಕೇಳಿ ಪರಿಹಾರ ಮಾಡ್ಕೊಂಬಿಡಬೇಕು. ಅದು ಬುದ್ಧಿಯ ಹಂತ ಕೋಯ್ತು, ಆಮೇಲೆ ಚಿತ್ತ ಕೋಯ್ತು, ಅದು ಸರಿ ಹೋಗಲ್ಲ, ನಮ್ಮನ್ನು ಅದಪ್ಪತನದ ಕಡೆ ಕರ್ಕೊಂಡು ಹೋಗುತ್ತೆ. ಇದರಿಂದ ಅಂಥವ್ರಿಗೆ ಇಹದಲ್ಲೂ ಪರದಲ್ಲೂ ನೆಮ್ಮದಿ ಇಲ್ಲ,
ಬದುಕಿದ್ದಾಗಲೂ ಅನುಮಾನದಲ್ಲೇ ಸತ್ರು. ಎಷ್ಟೋ ಹೆಣ್ಮಕ್ಳು ಕಾರ್ಯಕ್ರಮದಲ್ಲಿ ಕೌನ್ಸಿಲಿಂಗಲ್ಲಿ ಬರ್ತಾರಲ್ಲ, ನಾನು ನೋಡಿದ್ದೀನಿ. ಅಯ್ಯೋ ನನ್ನ ಗಂಡ ಹಿಂಗೆ ಮಾಡ್ತಿದ್ದಾನೆ, ಹೆಂಗೆ ಮಾಡ್ತಿದ್ದಾನೆ. ಹೌದನ್ನಮ್ಮ, ಆಯಿತು, ಈಗ ಅವನಂಗೆ ಮಾಡ್ತಿದ್ದಾನೆ ಅಥವಾ ಮಾಡಿದ್ದಾನೆ ಅಂತಲೇ ಅಂದ್ಕೊಂಬಿಡೋಣ. ಈಗ ನೀನೇನು ಮಾಡಬಲ್ಲೆ? ಅಯ್ಯೋ ನನಗೆ ದುಃಖ ಆಗುತ್ತೆ. ಹೌದು ಆಗುತ್ತೆ. ಈಗ ನೀನು ದುಃಖ ಪಟ್ಟುಕೊಂಡು ನರಳಿ ನರಳಿ ಸಾಯೋದಕ್ಕಿಂತ ಓಕೆ ಫೈನ್, ನೀನೊಂದು ಗಟ್ಟಿ ನಿರ್ಧಾರ ತಗೋ. ಏನು ಇಲ್ಲಪ್ಪ, ಎರಡು ಮಕ್ಕಳಿದ್ದಾವೆ, ಅಲ್ಲೇ ದೊಡ್ಡವ್ರು ಆಗಿಬಿಟ್ಟಿದ್ದಾರೆ, ಮದುವೆಯಾಗಿ ತುಂಬ ವರ್ಷ ಆಗಿಬಿಟ್ಟಿದೆ, ಈಗ ಡೈವರ್ಸ್ ಪೈವರ್ಸ್ ಅಂತ ಹೋಗ್ಲಿಕ್ಕಾಗಲ್ಲ. ಅವನೇನೋ ಕೆಟ್ಟು ಹೋಗಿದ್ದಾನೆ, ಆಯಿತು ಸರಿ ಹೋಗುತ್ತಾನೋ ಅಂತ ನೋಡೋಣ. ಆದರೆ ಈಗ ನೀನು ಕೊರಗಿ ಕೊರಗಿ ಹೋಗೋದ್ರಲ್ಲಿ ಅರ್ಥವಿಲ್ಲ. ಮಕ್ಕಳು ನೋಡಿಕೊಂಡು, ನಿನ್ನ ಬದುಕನ್ನು ನೀನು ನೋಡಿಕೊಂಡು, ಅಲ್ಲೇ ಇದ್ದುಕೊಂಡು ಏನು ಮಾಡಲಿಕ್ಕಾಗಲ್ಲ. ಪಾಲಿಗೆ ಬಂದಿದ್ದು ಪಂಚಾಮೃತ, ನಿನ್ನ ಆರೋಗ್ಯ ನೋಡಿಕೊಂಡು. ಅನುಮಾನ ಬಂತು, ಅದೀಗ ಸತ್ಯ ಅಂತಲೂ ಗೊತ್ತಾಗಿದೆ. ಏನು ಮಾಡಂಗಿದ್ದೀರಿ? ಇಲ್ಲ ಒಂದು ಹೊರಗಡೆ ಹೋಗಿ ಬದುಕು, ಇಲ್ಲ ಇವು ನನ್ನ ಮನಸ್ಸಿಂದ ಕಿತ್ತಾಕಿ ನಿನ್ನ ಪಾಡಿಗೆ ನಿನ್ನ ಮಕ್ಕಳು ನೋಡಿಕೊಂಡು ನಗು ನಗುತ್ತಾ ಬದುಕು. ಗಂಡನ ಕುರಿತು ನಿನಗೇನೇನೋ ಅಪೇಕ್ಷೆಗಳು, ಓ ಅವನಿಗೆ ನನಗೆ ಆತ ನನಗೆ ನಿಯತ್ತಾಗಿರಬೇಕು, ಆತ ನನ್ನ ಸಂಬಂಧಕ್ಕೆ ಗೌರವ ಕೊಡಬೇಕು, ಅಥವಾ ನನ್ನೊಂದಿಗೆ ಮಾತ್ರ ಆತ ಪ್ರೇಮದಿಂದ ಇರಬೇಕು, ನಿನ್ನ ಇಷ್ಟೆಲ್ಲ ಭಾವನೆಗಳಿಗೆ ಆತ ವ್ಯತಿರಿಕ್ತವಾಗಿ ವರ್ತಿಸ್ತಾ ಇದ್ದಾನೆ, ಮತ್ತು ನಿನಗದು ಗೊತ್ತಾಗಿದೆ, ಆತನಿಗೆ ನಿನ್ನ ಕುರಿತು ಯಾವುದೇ ನಿಯತ್ತಿಲ್ಲ ಅಂದಾಗ ನೀನೇನು ಮಾಡಬಲ್ಲಿ? ಹತ್ತು 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 ಕಡೆಗೆ ಮಣ್ಣಾಗ್ತೀಯ ಅಷ್ಟೇ. ಆಯಿತು, ಒಬ್ಬ ದಾರಿ ತಪ್ಪಿಬಿಟ್ಟ, ಇನ್ನೂ ದಾರಿಯಲ್ಲಿರೋ ಮಕ್ಕಳು, ಇನ್ನೂ ದಾರಿಯಲ್ಲಿರೋ ನಿನ್ನವರು ಅಂತ ಅವರನ್ನು ಬದುಕಲ್ಲಿ ಪ್ರೀತಿ ಮಾಡು, ಅಥವಾ ಅವರನ್ನು ನೋಡಿ ನಿನ್ನ ನಗುವನ್ನು ಕಂಡುಕೊ. ಹೀಗೆ ಬದುಕಲ್ಲಿ ಪಾಪ ಎಷ್ಟೋ ಹೆಣ್ಣು ಮಕ್ಕಳು ಅನುಮಾನ ಅನ್ನೋದನ್ನೇ ತಲೆಗೆ ತಗೊಂಡು ಸಂಶಯಕ್ಕೊಳಗಾಗಿ, ಅದು ಸತ್ಯ ಕೂಡ ಆಗಿರುತ್ತೆ, ಬಟ್ ಪಾಪ ಅದನ್ನು ಹ್ಯಾಂಡ್ಲ್ ಮಾಡಲಿಕ್ಕೆ ಬರದೆ ಕಡೆಗೆ ಗಂಡನಿಂದ ಪೆಟ್ಟು ತಿಂದು ಎಲ್ಲರಿಂದಲೂ ಹೀಯಾಳಿಸ್ಕೊಂಡು ಕಡೆಗೆ ನರಳಿ ನರಳಿ ಪ್ರಾಣ ಬಿಡ್ತಾರೆ. ಇದಾಗಬಾರದು ಅಂತ. ಹಾಗಾಗಿ ಭಗವಂತನ ಕುರಿತು ನಮಗೆ ನಂಬಿಕೆ ಬೇಕು, ಜೀವನದ ಕುರಿತು ನಂಬಿಕೆ ಬೇಕು. ಇದೆಲ್ಲ ಯಾವಾಗ ಬರುತ್ತೆ ಅಂದರೆ ಜ್ಞಾನ ಬಂದಾಗ, ತಿಳುವಳಿಕೆ ಬಂದಾಗ. ಜ್ಞಾನ ನಮ್ಮ ಸಂಶಯಗಳನ್ನು ಪರಿಹರಿಸುತ್ತೆ, ಹೌದಲ್ಲ? ರೋಡಲ್ಲಿರುವ ಗುಂಡಿಗಳನ್ನು ಮುಚ್ಚೋಕೆ ಮಣ್ಣಾಗ್ತೀವಲ್ಲ, ಹಾಗೆ ನಮ್ಮ ಬದುಕಿನಲ್ಲಿ ಗೊಂದಲ ಸಂಶಯಗಳೆಂಬ ಗುಂಡಿಯನ್ನು ಮುಚ್ಚೋದು ಯಾವುದು? ಜ್ಞಾನವೆಂಬ ಟಾರು. ಈ ಡಾಂಬರ್ ಹಾಕ್ತಾರಲ್ಲ ಮಣ್ಣು ಏನೋ ಸುರಿತಾರಲ್ಲ, ಹಾಗೆ ಮನಸ್ಸಿನ ಗುಂಡಿಗಳನ್ನು, ಮನಸ್ಸಿನ ಸಂಶಯವೆಂಬ ಗುಂಡಿಗಳನ್ನು ಮುಚ್ಚಲಿಕ್ಕೆ ತಿಳುವಳಿಕೆ ಎಂಬ ಮಣ್ಣನ್ನು ಬಳಸಬೇಕು. ಆಗ ರಸ್ತೆ ಸಮತಟ್ಟಾಗುತ್ತೆ, ಪ್ರಯಾಣ ಎಷ್ಟು ಸುಖವಾಗಿರುತ್ತೆ, ಹೌದಲ್ಲ? ಹಂಗೆ ಮನಸ್ಸಲ್ಲಿ ಗುಂಡಿ ಇಟ್ಕೊಳ್ಬಾರ್ದು. ಗುಂಡಿ ಇಟ್ಕೊಂಡ್ರು ನೋಡಿ, ಗುಂಡಿ ಇರೋ ರೋಡಲ್ಲಿ ಹೋದ್ರೆ ಹೆಂಗಾಗುತ್ತೆ ಜೀವನ? ಏನು ಎದ್ದ ಮೇಲೆ ಎದ್ದೇಳ್ತೀವಿ, ಕೆಳಗೆ ಬೀಳ್ತೀವಿ, ಮೇಲೆ ಎದ್ದು ಹೇಳ್ತೀವಿ, ಬದುಕಿ ಸಂಘರ್ಷ. ಹಂಗಾಗಬಾರ್ದು ಅಂದರೆ ಮನಸ್ಸಲ್ಲೂ ಕೂಡ ಮಗಳ ಕುರಿತು, ಮಗನ ಕುರಿತು, ಗಂಡನ ಕುರಿತು, ಹೆಂಡತಿಯ ಕುರಿತು, ಯಾರ ಕುರಿತು ಸಂಶಯ ಬೇಡ. ನಾವು ಜ್ಞಾನ ಪಡ್ಕೊಳ್ತಿರೋದು ಇದೆಲ್ಲದರಿಂದ ಹೊರಗಡೆ ಬಂದು. ಯಾರ ಬಗ್ಗೆ ಏನು ಸಂಶಯ ಪಟ್ಟರು ಏನು ಪ್ರಯೋಜನ ಇಲ್ಲ, ನಾವು ನಿಯತ್ತಾಗಿರೋಣ. ಇದ್ರ ಬಗ್ಗೆ ಕೃಷ್ಣ ಹೇಳ್ತಿದ್ದಾನೆ. ಇನ್ನು 41ನೇ ಶ್ಲೋಕಕ್ಕೆ ಬಂದಾಗ, ಇನ್ನೆರಡು ಶ್ಲೋಕ, 4ನೇ ಅಧ್ಯಾಯ ಮುಕ್ತಾಯವೇ ಆಗ್ಬಿಡುತ್ತೆ. ಇನ್ನು 41ನೇ ಶ್ಲೋಕಕ್ಕೆ ಬಂದಾಗ, ಯೋಗ ಸಂನ್ಯಸ್ತ ಕರ್ಮಾಣ ಜ್ಞಾನ ಸಂಚಿನ್ನ ಸಂಶಯ ಆತ್ಮವಂತಂ ನ ಕರ್ಮಾಣಿ ನಿಬಂಧತಿ ಧನಂಜಯ. ಜೀವನದಲ್ಲಿ ಕರ್ಮ ಮಾಡು ಅಂದರೆ ಯೋಗ ಸಂನ್ಯಸ್ತ ಕರ್ಮಾಣ ಜ್ಞಾನ ಸಂಚಿನ್ನ ಸಂಶಯ. ಜೀವನದಲ್ಲಿ ಕರ್ಮ ಮಾಡು, ಕರ್ಮ ಮಾಡುತ್ತಾ ಕರ್ಮ ಸನ್ಯಾಸವನ್ನು ಮಾಡು. ಇಲ್ಲಿ ಕರ್ಮ ಸನ್ಯಾಸ ಅಂದ್ರೇನು? ಈಗ ಸನ್ಯಾಸ ಅಂದರೆ ಸಾಮಾನ್ಯವಾಗಿ ಯಾವುದು ಬೇಡ ಅಂತ ತ್ಯಾಗ ಮಾಡುವುದು ಅಂತ. ಕರ್ಮ ಸನ್ಯಾಸ ಅಂದರೆ ಕರ್ಮ ತ್ಯಾಗ ಮಾಡುವುದಲ್ಲ. ಇದು ತುಂಬ ಅಪಾರ್ಥವಾದ ಶ್ಲೋಕ ಇದು. ಕರ್ಮ ಸನ್ಯಾಸ ಅಂದರೆ ಹೌದು ಕೃಷ್ಣ ಹೇಳಿದ್ದಾನೆ, ಕರ್ಮ ಮಾಡಿದ್ರೆ ತಾನೇ ಸುಖ ದುಃಖ ಅಥವಾ ಲಾ ಪುಣ್ಯ ಪಾಪ, ಕರ್ಮನೇ ಮಾಡೋದು ಬೇಡ ಅಂತ. ಕೃಷ್ಣ ಅದನ್ನು ವಿರೋಧ ಮಾಡ್ತಾನೆ. ನೀನು ನಿನ್ನ ಪಾಲಿನ ಕರ್ಮವನ್ನು ಮಾಡಲೇಬೇಕು. ಅರ್ಥ ಆಯ್ತಲ್ಲ? ಕರ್ಮ ಮಾಡುತ್ತ ಸನ್ಯಾಸ ಮಾಡು. ಇಲ್ಲಿ ಕರ್ಮ ಸನ್ಯಾಸ ಅಂದರೆ ಕರ್ಮವನ್ನು ತ್ಯಾಗ ಮಾಡೋದು ಅಂತಲ್ಲ. ಈ ಕರ್ಮ ಭಗವಂತನಿಗೆ ಸೇರಿದ್ದು, ಭಗವಂತನಲ್ಲಿ ಕರ್ಮವನ್ನು ಅರ್ಪಿಸುವುದು ಕರ್ಮ ಸನ್ಯಾಸ. ಇದರ ಮುಂಚೆ ನಾವು ನೋಡಿದ್ದು ಅಲ್ವಾ, ಕರ್ಮ ಮಾಡುವುದು ಹೌದು, ಆದರೆ ಮಾಡುವಾಗ ನಮ್ಮ ಮನಸ್ಥಿತಿಯಲ್ಲಿ ಸನ್ಯಾಸತ್ವ ಇರಬೇಕು.
ಅಯ್ಯೋ ಇದು ನನಗಿಷ್ಟಪ್ಪ ಅದಕ್ಕೆ ಮಾಡ್ತಿದ್ದೀನಿ ಅಂತಲ್ಲ, ನನ್ನ ಇಷ್ಟದಿಂದ ನಾನು ಇದನ್ನು ಮಾಡ್ತಿಲ್ಲ, ಭಗವಂತ ಇದನ್ನು ನನಗೆ ವಹಿಸಿದ್ದಾನೆ, ಅದಕ್ಕೆ ನಾನು ಈ ಕರ್ಮವನ್ನು ಮಾಡ್ತಿದ್ದೀನಿ, ಇದರಿಂದ ಬರುವ ಸುಖವಾಗಲಿ ದುಃಖವಾಗಲಿ ಲಾಭವಾಗಲಿ ನಷ್ಟವಾಗಲಿ ಇದು ಕೃಷ್ಣಾರ್ಪಣ ಮಸ್ತು, ಇದು ನಂದಲ್ಲ, ಕರ್ಮ ಮಾಡುವುದು ಹೌದು, ಆದರೆ ನಾನು ಮಾಡ್ತಿದ್ದೀನಿ ಅನ್ನೋದಕ್ಕಿಂತ ಭಗವಂತ ಮಾಡಿಸುತ್ತಿದ್ದಾನೆ ಅನ್ನೋ ಆ ಭಾವನೆಯಲ್ಲಿ ಮಾಡಿದಾಗ ಅದು ಕರ್ಮ ಸನ್ಯಾಸ. ಕರ್ಮಸನ್ಯಾಸ ಅಂದರೆ ಕರ್ಮವನ್ನು ಬಿಟ್ಟುಬಿಡೋದು ಅಂತಲ್ಲ, ಹಂಗೆ ಕರ್ಮವನ್ನು ಬಿಟ್ಟುಬಿಟ್ಟು ಸನ್ಯಾಸಿ ಥರ ಪಲಾಯನ ಮಾಡೋದಿದೆಯಲ್ಲ ಇದು ಒಳ್ಳೆಯದಲ್ಲ, ಅಲ್ಲೇ ಇದ್ದು ಆ ಕರ್ಮವನ್ನು ನಿಭಾಯಿಸ್ತೀನಿ, ಆದರೆ ಕರ್ಮವನ್ನು ಮಾಡುವಾಗ ಇದು ಭಗವಂತನಿಗೆ ಸೇರಿದ್ದು, ಇಲ್ಲಿ ಬರುವ ಲಾಭ ನಷ್ಟವನ್ನು ಭಗವಂತನಿಗೆ ಅರ್ಪಿಸುವುದು. ಈ ಬಗ್ಗೆ ಮುಂದಿನ ಅಧ್ಯಾಯದಲ್ಲಿ ಹೆಚ್ಚಿನ ವಿವರಣೆ ಬರುತ್ತೆ. ಕರ್ಮಫಲದ ಬಗ್ಗೆ ಆಸೆ ಆಕಾಂಕ್ಷೆಗಳನ್ನು ಬಿಟ್ಟು, ಅಂದರೆ ಕರ್ಮ ಮಾಡಿ ಆದಮೇಲೆ ನಮಗೇನೋ ಒಂದು ಫಲ ಬರುತ್ತಲ್ಲ, ಅದ್ರ ಬಗ್ಗೆ ಆಸೆ ಆಕಾಂಕ್ಷೆಗಳನ್ನ ಬಿಟ್ಟುಬಿಡಬೇಕು. ಎಲ್ಲವನ್ನು ಸಮದೃಷ್ಟಿಯಿಂದ ಕಾಣುತ್ತಾ ನಿರ್ವಿಕಾರವಾಗಿ ನಿರಂತರ ಕರ್ಮ ಮಾಡಬೇಕು. ಓ ಇದು ನಂದು, ಅಯ್ಯೋ ಲಾಭ ಬಂತು, ಅಯ್ಯೋ ನಷ್ಟವಾಯಿತು, ಅಯ್ಯೋ ನಾನು ಅಂದ್ಕೊಂಡಂಗಾಯಿತು, ಅಯ್ಯೋ ನಾನು ಅಂದ್ಕೊಂಡಂಗೆ ಏನೂ ಆಗಲಿಲ್ಲಪ್ಪ ಅಂದರೆ ಕರ್ಮದ ಬಗ್ಗೆ ಮಾತ್ರ ನಿಮ್ಮ ಗಮನ ಇರಬೇಕು. ಅದನ್ನೇ ಕರ್ಮಣ್ಯವಾಧಿಕಾರಸ್ತೆ ಮಾಫಲೀಶು ಕದಾಚನ, ನಿಮ್ಮ ಕರ್ಮವನ್ನು ನೀನು ಮಾಡು, ಫಲವನ್ನು ಭಗವಂತನಿಗೆ ಬಿಡು. ಅಂದರೆ ನೀನು ಕರ್ಮವನ್ನು ಏಕಾಗ್ರ ಚಿತ್ತನಾಗಿ ಭಗವಂತ ವಹಿಸಿದ ಜವಾಬ್ದಾರಿ ಎಂದುಕೊಂಡು ಮಾಡಿದ್ದೇ ಆದಲ್ಲಿ ಖಂಡಿತ ಉತ್ತಮ ಫಲ ಸಿಕ್ಕೇ ಸಿಗುತ್ತೆ. ಆದರೆ ಕರ್ಮದ ಬಗ್ಗೆ ಆಸಕ್ತಿ ಇರುವುದಕ್ಕಿಂತ ಕರ್ಮ ಫಲದ ಬಗ್ಗೆ ಹೆಚ್ಚು ಆಸಕ್ತಿ ಆಗಿಬಿಟ್ರೆ ಕರ್ಮ ಚೆನ್ನಾಗಿ ಮಾಡಲಿಕ್ಕಾಗಲ್ಲ. ನಾನು ನಿಮಗೆ ಹೇಳಿದೆ, ನಾನು ಮಾರ್ಕ್ಸ್ ಚೆನ್ನಾಗಿ ತೆಗ್ದಾದ ಮೇಲೆ ನನಗೆ ಅಲ್ಲಿ ಸನ್ಮಾನ ಮಾಡ್ತಾರೆ ಇಲ್ಲಿ ಸನ್ಮಾನ ಮಾಡ್ತಾರೆ ಅಂತ ಒಬ್ಬ ವಿದ್ಯಾರ್ಥಿ ಪರೀಕ್ಷೆ ಬರೆಯೋಕ್ಕಿಂತ ಮುಂಚೆನೇ ಮಾರ್ಕ್ಸ್ ಬಗ್ಗೆ ಅಥವಾ ಸನ್ಮಾನದ ಬಗ್ಗೆ ಯೋಚನೆ ಮಾಡಿದ್ರೆ ಅವನ ಸಮಯವೆಲ್ಲ ಅಥವಾ ಅವನ ಮನಸ್ಸು ಆ ಭ್ರಮೆ ಕಡೆ ಹೊರಟೋಗುತ್ತೆ. ಇಲ್ಲಿ ವಾಸ್ತವದಲ್ಲಿ ಅವನು ಓದಿ ಎಕ್ಸಾಮ್ ಬರೆಯೋ ಕಡೆ ಅವನ ಗಮನ ಕಡಿಮೆಯಾಗುತ್ತೆ. ಹಂಗೆ ಫಲದ ಕುರಿತು ಆಸೆಗಳನ್ನು ಬಿಟ್ಟು ಕರ್ಮದ ಕಡೆ ಗಮನವನ್ನು ಹರಿಸು. ಅಲ್ಲಿಂದ ಬಂದ ಒಳ್ಳೆಯದೋ ಕೆಟ್ಟದ್ದೋ ಭಗವಂತನಿಗೆ ಬಿಟ್ಟು ಬಿಡು. ಕರ್ಮವನ್ನು ಭಗವಂತನಲ್ಲಿ ಅರ್ಪಿಸಿ ಜ್ಞಾನದಿಂದ ಸಂಶಯವನ್ನು ಪರಿಹರಿಸಿಕೊಂಡು ವಿವೇಕಿಯಾಗಿ ಚಿತ್ತವನ್ನು ಜಾಗೃತಗೊಳಿಸಿ ಆತ್ಮವಂತನಾಗಿ ಬದುಕುವುದನ್ನು ಕಲಿತಾಗ ಯಾವ ಕರ್ಮವೂ ನಮಗೆ ಬಂಧನವಾಗುವುದಿಲ್ಲ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ನೀವು ಮಾಡೋ ಪ್ರತಿ ಕರ್ಮ, ಈಗ ಇದಾದ ಮೇಲೆ ಏನು ಪಾತ್ರೆ ಬೆಳಗ್ತೀರಾ, ಅಡುಗೆ ಮಾಡ್ತೀರಾ, ಕಸ ಗುಡಿಸ್ತೀರಾ, ಅಥವಾ ಯಾರಿಗೂ ಏನೋ ಕೊಡ್ತೀರಿ, ಇನ್ನೆತ್ರ ಯಾರ್ದು ಯಾರ ಹತ್ರ ಏನೋ ಈಸ್ಕೊಳ್ತೀರಿ, ಮಕ್ಕಳಿಗೆ ಏನೋ ಮಾಡಿಕೊಡ್ತೀರಿ, ಇದೆಲ್ಲವೂ ಕೂಡ ಅಯ್ಯೋ ನನ್ನ ಮಗು ಅದಕ್ಕೆ ನಾನು ಮಾಡ್ತಿದ್ದೀನಿ, ಇಲ್ಲ ಭಗವಂತನ ಮಕ್ಕಳು, ಆ ಮಗು ಚಿಕ್ಕದಿದೆ. ನಾನು ಚಿಕ್ಕದಲ್ಲಿ ಚಿಕ್ಕವಾಗಿದ್ದಾಗ ನಾನು ಚಿಕ್ಕವರಿದ್ದಾಗ ನನಗೆ ಸೇವೆ ಮಾಡಲಿಕ್ಕೆ ಇನ್ಯಾರನ್ನೂ ಇಟ್ಟಿದ್ದ, ಅವರನ್ನು ನಾವು ತಂದೆ ತಾಯಿ ಅಂತ ಕರೀತೀವಿ. ಇದೇ ಥರ ಈ ಮಗುವಿಗೆ ಸೇವೆ ಮಾಡಲಿಕ್ಕೆ ನನ್ನನ್ನು ಇಟ್ಟಿದ್ದಾನೆ ಭಗವಂತ, ನನ್ನನ್ನು ವಹಿಸಿದ್ದಾನೆ ಅನ್ನೋ ಅರ್ಥದಲ್ಲಿ ಮಾಡಿದಾಗ ನನಗಲ್ಲಿ ಸುಖ ದುಃಖ ಇಲ್ಲ. ಅಯ್ಯೋ ನನ್ನ ಮಗು ಅನ್ನೋ ಭಾವನೆ ಬಂದಾಗ ನಾನು ಅದು ಹಿಂಗೆ ಇರಬೇಕು ಹಿಂಗೆ ಇರಬೇಕು ಅಂತ ನಿರೀಕ್ಷೆ ಮಾಡಲಿಕ್ಕೆ ಶುರು ಮಾಡ್ತೀನಿ. ಇದೆಲ್ಲ ನಿಮಗೆ ವಿಚಿತ್ರ ಅನಿಸ್ಬೋದು, ಬಟ್ ನಾಳೆಯ ಬದುಕಿಗೆ ನೀವು ದುಃಖಕ್ಕೆ ಸಿಗಾಕೊಂಬಾರ್ದು ಅಂದರೆ ಇದು ಈಗಲಿಂದಲೇ ಈ ಮನಸ್ಥಿತಿ ಬಂದುಬಿಡಬೇಕು ನಿಮಗೆ ಅಲ್ವಾ. ಕರ್ಮ ಸನ್ಯಾಸ ಅಂದರೆ ಕರ್ಮವನ್ನು ತ್ಯಜಿಸುವುದು ಅಲ್ಲ, ಕರ್ಮ ಫಲವನ್ನು ತ್ಯಜಿಸುವುದು. ಫಲವನ್ನು ತ್ಯಜಿಸುವುದು ಅಂದರೆ ಬಿಟ್ಕೊಟ್ಬಿಡುವುದು ಅಂತಲ್ಲ, ಲಾಭ ಬರಲಿ ನಷ್ಟ ಬರಲಿ ಎರಡು ಬಂದರೂ ನಾನು ತಗೊಳ್ತೀನಿ, ಇದು ಭಗವಂತ ಕೊಟ್ಟಿದ್ದು ಅನ್ನೋ ಭಾವನೆಯಲ್ಲಿ ಮನಸ್ಸು ಅಂದರೆ ಮನಸ್ಸಲ್ಲಿರೋ ಸಂಶಯಗಳನ್ನು ಪರಿಹರಿಸ್ಕೊಂಬಿಡಬೇಕು. ಕರ್ಮ ಸನ್ಯಾಸವನ್ನು ಮೈಗೂಡಿಸ್ಕೊಳ್ಬೇಕು, ಚಿತ್ತವನ್ನು ಜಾಗೃತಿಗೊಳಿಸ್ಕೊಳ್ಬೇಕು. ಆತ್ಮವಂತನಾಗಿ ಬದುಕುವುದನ್ನು ಕಲಿತಾಗ ಯಾವ ಕರ್ಮ ಕೂಡ ಬಂಧನವಾಗುವುದಿಲ್ಲ. ದಾನವೂ ಕೂಡ ಒಂದು ಬಂಧನವೇ, ಧರ್ಮವೂ ಕೂಡ ಒಂದು ಬಂಧನವೇ. ಯಾವಾಗ ನಾನು ಕೊಡ್ತಿದ್ದೀನಿ ಅಂದ್ಕೊಂಡು ಕೊಟ್ಟರೆ ಅದು ಬಂಧನ, ಇಲ್ಲಪ್ಪ ಭಗವಂತ ಕೊಡಿಸ್ತಿದ್ದಾನೆ ಅಂತ ಕೊಟ್ಬಿಟ್ಟು ಮರೆತು ಬಿಟ್ಟರೆ ಅದು ಬಂಧನ ಅಲ್ಲ ಅಂತ. ನಾನು ಕೊಟ್ಟೆ ಅಂತ ತುಂಬ ಹಚ್ಕೊಂಡ್ಬಿಟ್ಟಾಗ ಅಥವಾ ಆತ್ಮ ಪ್ರಶಂಸೆ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರೆ ಅದು ಪುಣ್ಯವಾಗ್ಬಿಡುತ್ತೆ ಅಥವಾ ಅದು ಬಂಧನವಾಗ್ಬಿಡುತ್ತೆ. ಇಲ್ಲಪ್ಪ ಭಗವಂತ ಕೊಡಿಸಿದ ಅಂದುಕೊಂಡ್ರೆ ಅದು ಬಂಧನದಿಂದ ಮುಕ್ತಿ. ಯುದ್ಧದಲ್ಲಿ ಶತ್ರುಗಳನ್ನು ಗೆದ್ದು ಧನವನ್ನು ಗೆದ್ದ ನೀನು, ಅಂದರೆ ಧನಂಜಯ ಅಂದರೆ ಅರ್ಜುನನಿಗೆ ಹೇಳ್ತಾ ಇರೋದು, ಹೇ ಅರ್ಜುನ ಯುದ್ಧದಲ್ಲಿ ಶತ್ರುಗಳನ್ನು ಗೆದ್ದು ಅವರ ಹಣವನ್ನು ಅವರ ಸಂಪತ್ತನ್ನು ಗೆದ್ದ ನೀನು, ಜ್ಞಾನ ಧನವನ್ನು ಗೆದ್ದ ಧನಂಜಯ ನಿನ್ನನ್ನು ಕರ್ಮ ಬಂಧಿಸುವುದಿಲ್ಲ. ಈ ಒಡವೆ ವಸ್ತ್ರ ಚಿನ್ನ ವಜ್ರ ವೈಡೂರ್ಯ ಇವುಗಳಿಗಿಂತ ದೊಡ್ಡ ಸಂಪತ್ತು ಜ್ಞಾನ. ಆ ಜ್ಞಾನವನ್ನೇ ಗೆದ್ದ ಧನಂಜಯನಪ್ಪ ನೀನು.